ವಿಷಯ ಯಾವುದು ಅಂದ್ರೆ, ರೇಖಿ ತಾಯಿ ನಿಮ್ಗೆ ಆಹ್ವಾನ ಮಾಡಿದ್ದಾಳೆ, ನಿಮ್ಗೆ ಚಾಯ್ಸ್ ಮಾಡಿದ. ಸೊ ಎಲ್ಲರೂ ಡೈರಿ ಮತ್ತು ದಯವಿಟ್ಟು ಪೆನ್ ಅನ್ನ ಇಟ್ಕೋರಿ. ಒಂದಿಷ್ಟು ಬಹಳ ಪ್ರಮುಖವಾಗಿರುವಂತ ಅಂಶಗಳನ್ನ ನಾನು ಹೇಳ್ತೀನಿ, ಮತ್ತೆ ಕ್ಲಾಸ್ ಮಾಡುವಾಗ ನಿಮ್ಗೆ ನೆನ್ಪು ಹೋಗ್ಬಾರ್ದು. ಅದೇನೋ ಹೇಳಿರಿ ಅದು ಕಲಿಸಿಲ್ಲ, ನೀವು ಇದೇನೋ ಹೇಳಿರಿ ಇದು ಯಾಕೋ ಬಿಟ್ಟು ಹಾಕಿದ್ರಿ. ನೋ, ಪ್ರತಿಯೊಂದನ್ನ ಕಲಿಸ್ಬೇಕು ಅಂದ್ರೆ ನೀವು ಸ್ವಲ್ಪ ಅದನ್ನ ನೋಟ್ ಮಾಡಿಕೊಂಡು ನನಗೆ ನೆನಪು ಮಾಡಿದ್ರೆ ಮತ್ತೆ ನಾನು ನಿಮ್ಗೆ ಬೆಸ್ಟ್ ಬೆಸ್ಟ್ ಆಗಿರುವಂತ ಕ್ಲಾಸ್ ಅನ್ನ ಕೊಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಮೊಟ್ಟ ಮೊದಲು ಒಂದು 2 ನಿಮಿಷ ನಾನು ನನ್ನ ಪರಿಚಯವನ್ನ ಮಾಡ್ತೀನಿ. ಎಲ್ಲರಿಗೂ ನನ್ನ ಪರಿಚಯ ಇದೆ ಅಂತ ಅನ್ಕೊಂಡಿನಿ, ಬಟ್ ಯಾರು ಹೊಸಬ್ರು ಇದ್ರಿ ಅವ್ರಿಗೆ ನನ್ನ 2 ನಿಮಿಷದ ಪರಿಚಯವನ್ನ ಕೊಡ್ತೀನಿ. ಅದು ಏನು ಅಂದ್ರೆ, ನನ್ನ ಹೆಸರು ಶ್ರೀದೇವಿ ಬಿ ಹುಗಾರ್ ಅಂತ ಹೇಳಿ, ನಾನು ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಅಂತ ಹೇಳಿ ವರ್ಕ್ ಮಾಡ್ತೀನಿ. ಸೊ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ 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 ಸ್ಪಿರಿಚುವಲಿ ಕನೆಕ್ಟ್ ಆದ, ಆನಂತರ ಆಂಕರಿಂಗ್ ಮಾಡ್ಲಕ್ ಶುರು ಮಾಡ್ದೆ, ಉಪನ್ಯಾಸಗಳನ್ನ ಮಾಡ್ತಾ 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 ಕೊರೋನಾ ಬಂದಿರೋದು ಎಲ್ಲರಿಗೂ ಗೊತ್ತದ. ಕೊರೋನಾ ಎಲ್ಲರೂ ಅನುಭವಿಸಿವಲ್ಲ, ಯಾರ ಮನೆ ಒಳಗ ಕುಂತ ಅನುಭವಿಸಿವಿ, ಯಾರು ಹಾಸ್ಪಿಟಲ್ ನಲ್ಲಿ ಅನುಭವಿಸಿವಿ, ಯಾರ ಮಾನಸಿಕವಾಗಿ ಅನುಭವಿಸಿವಿ, ಯಾರ ದೈಹಿಕವಾಗಿ ಅನುಭವಿಸಿವಿ, ಪ್ರತಿಯೊಬ್ಬರ ಮೇಲೆ ಬಹಳಷ್ಟು ನೆಗೆಟಿವ್ ಎನರ್ಜಿ ಕೊರೋನಾ ಟೈಮಿನಲ್ಲಿ ಬಂದಿದ್ದು ನಿಮ್ಗೆಲ್ಲರಿಗೆ, ನೀವೆಲ್ಲರೂ ಅನುಭವಿಸಿದಿರಿ ಅಂತ ಅನ್ಕೋ. ಸೊ ಅದರಲ್ಲಿ ನಾನು ಹೊರತಾಗಿಲ್ಲ, ಯಾಕಂದ್ರೆ ನಾನು ಈ ಭೂಮಿ ಮೇಲೆ ಬದುಕೋಳು. ಅಂತಹ ಟೈಮ್ ನಲ್ಲಿ ನನಗೆ ಗೊತ್ತಾಗಿರೋದು ಏನು ಅಂದ್ರೆ, ಚಕ್ರ ಬ್ಯಾಲೆನ್ಸಿಂಗ್ ಅನ್ನುವಂಥದ್ದು ಒಂದು ಸೆಷನ್ ಅಂತ ತಿಳಿಯಿತು. ಅದಾದ್ಮೇಲೆ ನನಗೆ ಗೊತ್ತಾಗಿದ್ದು ಏನು ಅಂದ್ರೆ, ಚಕ್ರಗಳು ಬ್ಯಾಲೆನ್ಸ್ ಆದ್ಮೇಲೆ ಅವುಗಳಿಗೆ ಹೀಲಿಂಗ್ ಮಾಡುವಂತ ಇನ್ನೊಂದು ವಿದ್ಯೆ ಇದೆ, ಅದರ ಹೆಸರು ರೇಖಿ ಅಂತೇಳಿ. ಸೊ ಆ ರೇಖಿಯನ್ನ ಕಲಿಬೇಕು ಅನ್ನುವಂಥ ಆತುರತೆ, ಅದ್ರ ಬಗ್ಗೆ ಇರುವಂತ ಆಸಕ್ತಿ ಇದೆ ನೋಡ್ರಿ, ಅದು ದಿನೇ ದಿನೇ ನನ್ನ ಹತ್ರ ಜಾಸ್ತಿ ಆಗ್ತಾ ಬಂತು. ಸೊ ಒನ್ ಡೇ ನನಗೆ ಫೇಸ್ಬುಕ್ ನಲ್ಲಿ ಒಂದು ಆಡ್ ಗೊತ್ತಾಯ್ತು, ರೇಖಿ ಅನ್ನುವಂತ ವಿದ್ಯೆಯನ್ನ ಒಬ್ರು ಕಲಿಸ್ತಾರಂತೆ. ಸೊ ನಾನು ಅಲ್ಲಿ ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಅದು 3 ಡೇಸ್ ನ ಕೋರ್ಸ್ ಇತ್ತು. 3 ದಿನದಲ್ಲಿ ನಿಮ್ಗೆ ಹೇಳ್ತೀನಿ, ನಂಗೆ ಏನು ತಿಳಿದಿಲ್ಲ ರೇಖಿದ. ನನಗೆ ಅದು ಚೌಕುರೆ ಇತ್ತು ನೋಡ್ರಿ, ಬಹಳ ಭಯಂಕರ ಇತ್ತು. ಸೆಹೆಕಿ ಬರ್ಲಾಕ್ ಬರ್ತಿಲ್ಲ, ನಂಗೆ ಡೈಕ್ಯೋಮ ಬರ್ಲಾಕ್ ಏನು ಬರ್ತಿಲ್ಲ, ಆದ್ರೂ ಕಲಿಬೇಕನ್ನೋ ಆಸಕ್ತಿ. 3 ದಿನ ಕಲ್ತಿರುವಂತದ್ದು ಒಂದ್ ದಿನಾನು ನಾನು ಪ್ರಾಕ್ಟೀಸ್ ಮಾಡ್ಲೇ ಇಲ್ಲ, ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ನಾನು ಪ್ರಾಕ್ಟೀಸ್ ಮಾಡ್ಲಿಲ್ಲ, ಬರೀ ಕಲ್ತ ಬಿಟ್ಟ, ನನಗೆ ಅಷ್ಟು ಮಜಾ ಬರ್ಲಿಲ್ಲ. ಅದು ಏನ್ ಗೀಚದು, ಅದು ಏನ್ ಮಾಡೋದು, ಅದು ಏನ್ ಚೈನಿ ಭಾಷೆದಾಗದ, ಅದು ಗೊತ್ತಾಗಲ್ಲ ಬಿಡ್ರಿ ಅಂತ. ಅದಾದ್ಮೇಲೆ ಮತ್ತೆ ಒಂದು ತಿಂಗಳ ಆದ್ಮೇಲೆ ಮತ್ತೆ 2ನೇ ಸಲ ಮತ್ತೆ ರೇಖಿ ನನ್ಗೆ ಕನೆಕ್ಟ್ ಆಗಿದ್ದು. ಅಲ್ಲಿ ಅವ್ರ ಗುರುಗಳು ಹೇಳಿದ್ದು ಏನು ಅಂದ್ರೆ, ಜಗತ್ತಲ್ಲಿ ರೇಖಿ ಒಂದೇ ವಿದ್ಯೆ ಇದೆ, ಅದು ನೀವು ಚಾಯ್ಸ್ ಮಾಡೋದಿಲ್ಲ, ರೇಖಿ ನಿಮ್ಗೆ ಚಾಯ್ಸ್ ಮಾಡುತ್ತೆ. ಸೊ ಅವಾಗ ನಂಗೆ ರಿಯಲೈಸ್ ಆಗಿದ್ದು ಏನು ಅಂದ್ರೆ, ರೇಖಿ ನನ್ಗೆ ಚಾಯ್ಸ್ ಮಾಡಿದೆ, ನಲ್ಲಿ ಏನೋ ಒಂದು ಸೇವೆಯನ್ನ ಕೊಡ್ಬೇಕಾಗಿದೆ ಅಂತ. ಸೊ ಅಂತ ಮೂಮೆಂಟ್ ಅಲ್ಲಿ ನಾನು 3 ದಿವಸ ಮತ್ತೆ 2ನೇ ಸಲ 3 ದಿವಸ ಕಲ್ತ ಮೇಲೆ 21 ಡೇಸ್ ಒಂದು ದಿನಾನು ಬಿಡ್ಲಾರ್ದಂಗ ನಾನು ಹೀಲಿಂಗ್ ಮಾಡ್ಕೊಳಕ್ ಶುರು ಮಾಡ್ದೆ. ಸೊ ನನಗೆ ಒಂದಿಷ್ಟು ರಿಸಲ್ಟ್ ಬಂದು, ಅದರಲ್ಲಿ ಒಂದ್ ರಿಸಲ್ಟ್ ಯಾವುದು ಅಂದ್ರೆ, ನನ್ನ ಸೊಂಟದ ಕೆಳಗಿನ ಭಾಗಕ್ಕೆ ಇಷ್ಟು ಇಷ್ಟಿಷ್ಟು 3 ಸೈಜಿನ ಗಡ್ಡೆಗಳಿದ್ವು. ಆ ಗಡ್ಡೆಗಳನ್ನ ಈ ರೇಖಿ 3-4 ಮಾಸ್ಟರ್ ಮಾಡುವಾಗ ಅಲ್ಲಿ ಏನಾಗ್ತು ಅಂದ್ರೆ, ಸೈಕಿಕ್ ಸರ್ಜರಿ ಅನ್ನುವಂತ ಒಂದ್ ಸರ್ಜರಿ ಕಲಿಸ್ತಾರೆ. ಸರ್ಜರಿ ಅಂದ್ರೆ ಆಪರೇಷನ್, ಸೇಮ್ ಆಪರೇಷನ್ ತರಾನೇ ಆಗುತ್ತೆ, ಇಮೋಷನಲಿ ಆಪರೇಷನ್. ಸೊ ನನಗೂ ನಂಬಿಕೆ ಇರ್ಲಿಲ್ಲ, ನಿಮ್ಗೆ ಗೊತ್ತಲ್ಲ ಎಜುಕೇಟೆಡ್ ಇದ್ದವ್ರು ಇದೆಲ್ಲ ನಂಬೋದಿಲ್ಲ, ಏನ ಹೇಳ್ತಾರ ಸರ್ ಫೀಸ್ ತಗೊಂಡಾರ ಹೇಳತ್ತಾರ, ಅಷ್ಟೇ ತಿಳ್ಕೊಂಡಿದ್ದ, ರಿಯಲ್ ಆಗಿ ಹೇಳ್ತೀನಿ. ಆದ್ರೂ ನಮ್ ಸರ್ ಹೇಳಿದ್ರು ಓ ಕರ್ಕೆ ಬೇಕು ಅಂತ. ನಾನು 3 ಸಲ ಸೈಕಿಕ್ ಸರ್ಜರಿಯನ್ನ ಮಾಡಿನಿ, ನಾನು ಇವತ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಂದು ಅಷ್ಟೋ ಗಡ್ಡೆಗಳೆಲ್ಲ ಕರ್ವು. ನನ್ಗೆ ಎಷ್ಟು ಭಯಂಕರ ಪೇನ್ ಇತ್ತು ಅಂದ್ರೆ, ನನಗೆ ಒಂದೊಂದ್ ಸಲ ನಮ್ಮ ಮಾವರಿಗೆ ಅದೇ ರೀತಿಲಿ ಗಡ್ಡೆ ಆಗಿ ಅವ್ರಿಗೆ ಕ್ಯಾನ್ಸರ್ ಆಗಿ ನಮ್ಮ ಮಾವದ್ದು ಡೆತ್ ಆಗಿತ್ತು. ಆ ಭಯ ನನ್ನಲ್ಲಿ, ನಾನು ಏನಾದ್ರೂ ಹಾಸ್ಪಿಟಲ್ ಹೋದ್ರೆ ಡಾಕ್ಟರ್ ಏನಾದ್ರೂ ಹೆಸರು ಕೊಡ್ತಾರೆ ಗೊತ್ತಿರ್ಲಿ ನಿಮ್ಗೆ, ಹಾಸ್ಪಿಟಲ್ ಯಾವುದೇ ಒಂದ್ ಗಡ್ಡೆ ಆಗ್ಯದ ಅಂದ್ರೆ ಅದಕ್ಕೊಂದು ಹೆಸರು ಇದೆ, ಅದಕ್ಕೆ ಭಯ ಪಡೋಳ್ ನಾನು. ಹಾಗಾಗಿ ನಾನು ಹಾಸ್ಪಿಟಲ್ ಹೋಗ್ಲಿಲ್ಲ, ರೇಖಿ ತಾಯಿ ನನ್ಗೆ ಕೈ ಹಿಡಿದಳು, ಅಷ್ಟು ಗಡ್ಡೆಗಳೆಲ್ಲ ನಂದು ನಿರ್ನಾಮವಾಗಿ ಹೋದು. ಅದು ಒಂದ್ ರಿಸಲ್ಟ್. 2ನೇ ಸಲ ನನ್ನ ಕಾರಿಂದು ಡೋರ್ನಾಗ ನಾನೇ ಕೈ ಹಾಕಿದ, ನಮ್ಮ ಮನೆಯವ್ರು ಬಡದು ಇಷ್ಟು ಎಲ್ಲ ಒಡೆದಿದ್ರಲ್ಲಿ ರಕ್ತ ಸೋರಿಕೆ ಶುರು ಆಗಿತ್ತು. ಆ ಟೈಮ್ ನಲ್ಲಿ ನಾನು ಹಿಂಗ್ ಹಿಡಿದು ಹೀಲಿಂಗ್ ಮಾಡ್ಲಕ್ ಶುರು ಮಾಡಿದ್ರ ತಕ್ಷಣ ಮಿಲಿ ಸೆಕೆಂಡ್ ಅಲ್ಲಿ ರಕ್ತ ನಿಂತಿತು. ನಿಮ್ಗೆ ಹೇಳ್ತೀನಿ, ಎಲ್ಲಾರು ನೋಡ್ರಿ ಉಗುರು ಏನಾದ್ರು ಆದ್ರೆ ಇಲ್ಲಿ ಮಡ್ಚಿ ಮಡ್ಚಿ ಆಗಿರುತ್ತೆ, ಏನೇನಿಲ್ಲ ನಂದು, ಮತ್ತೆ ಕ್ಲಿಯರ್ ಆಯ್ತು. ಪೇನ್ ಎಂಬುದು 1% ಇರ್ಲಿಲ್ಲ. ಸೊ ಈ 2 ಘಟನೆಯಿಂದ ನನಗೆ ರೇಖಿಯ ಮೇಲೆ ಬಹಳಷ್ಟು ನಂಬಿಕೆ ಬಂತು. ಇವತ್ತು ನಾನು ಸುಮಾರು 5 ಬ್ಯಾಚ್ಗಳನ್ನ ಕಂಪ್ಲೀಟ್ ಆಗಿ ಮಾಡಿನಿ. ಇವತ್ತು ನನ್ನ ಹತ್ರ ಸುಮಾರು ಒಂದು 100 ಜನ ಮಾಸ್ಟರ್ಸ್ ಇದ್ದಾರೆ, 100 ಜನ ಮಾಸ್ಟರ್ಸ್. ಸೊ ಇದು ಒಂದು ಸಾಮಾಜಿಕ ಸೇವೆ ಅಂತ ಹೇಳಿ ನಾನು ತೆಗೆದುಕೊಂಡಿನಿ. ಇವತ್ತು ನೀವು ಯಾರು ಯಾರು ಕುಂತೀರಿ ನೋಡ್ರಿ, ನೀವೆಲ್ಲರೂ ಒಬ್ಬ ಸಾಮಾಜಿಕ ಸೇವೆಯನ್ನ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗೋದಕ್ಕೆ ಅವಕಾಶ ಇದೆ. ಮತ್ತೆ 2ನೇದು, ಇಲ್ಲಿ ನಾವು ಮಾಡ್ಬೇಕಾಗಿರೋದು ಏನು ಇಲ್ಲ, ನೀವು ಮೊದಲು ತಲೆಯಾಗಿ ಇಟ್ಕೊಳ್ಳಿ, ಇಲ್ಲಿ ಅಹಂಕಾರದ ಅಗತ್ಯನೇ ಇಲ್ಲ. ನನ್ ಮಕ್ಕಳಿಗೆ ಹೀಲಿಂಗ್ ಮಾಡ್ತೀನಿ, ದೊಡ್ಡವ್ರಿಗೆ ಹೀಲಿಂಗ್ ಮಾಡ್ತೀನಿ, ಎಲ್ಲರಿಗೂ ರಿಸಲ್ಟ್ ಇದೆ. ಅದು ಶ್ರೀದೇವಿ ಯೋಗ ರಿಸಲ್ಟ್ ಇಲ್ವೇ ಇಲ್ಲ, ಅದು ಯಾರ್ದು ರಿಸಲ್ಟ್ ಇದೆ ಅಂದ್ರೆ ಅದು ರೇಖಿ ರಿಸಲ್ಟ್ ಇದೆ.
ರೇಖಿಯನ್ನ ನಾವು ಆವಾಹನ ಮಾಡ್ತೀವಿ, ರೇಖಿ ನಮ್ಮೊಳಗೆ ಹರಿಯೋದಕ್ಕೆ ಶುರು ಆಗುತ್ತೆ. ಆ ಹರಿಯೋ ರೇಖಿಯನ್ನ ನಾವು ಸಮರ್ಪಣೆ ಮಾಡೋದಷ್ಟೇ ನಮ್ಮ ಕೆಲಸ. ಸೊ ಹಾಗಾಗಿ ಮಾಸ್ಟರ್ ಕೋರ್ಸ್ ನಾಗ ಯಾರ್ಯಾರು ಬಂದಿರು ನೋಡ್ರಿ, ಅವ್ರೆಲ್ಲರಿಗೂ ಮತ್ತೊಂದು ಸಲ ಹೃದಯಪೂರ್ವಕ ಅಭಿನಂದನೆಗಳನ್ನ ಹೇಳ್ತೀನಿ. ಸೊ ಹಾಗಾಗಿ ಇವತ್ ಬಂದಿರುವಂತ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ನೀವು ಯಾವುದೇ ಕೋರ್ಸ್ ಅನ್ನ ಮಾಡ್ತೀರಿ, ಮತ್ತೆ ಲೆಫ್ಟ್ ಆಗಿ ಹೋಗ್ತೀರಿ, ಮತ್ತೆ ಒಳಗ್ ಬರ್ತೀರಿ, ಮತ್ತೆ ಹೊರಗ್ ಹೋಗ್ತೀರಿ, ಇದು ಈ ರೀತಿ ನೀವ್ ಏನಾದ್ರು ಈ ಕೋರ್ಸಿಗೆ ಮಾಡಿದ್ರೆ ರೇಖಿಗೆ ಮಾಡುವ ಬಹಳ ದೊಡ್ಡ ಅವಮಾನ. ಸೊ ನಿಮ್ಮ ಹತ್ರ ಒಂದು ತಾಸು ಟೈಮ್ ಇಲ್ಲ ಅಂದ್ರೆ ಈಗ್ಲೇ ನೀವು ಲೆಫ್ಟ್ ಆಗಿ ಹೋಗ್ಬೋದು. ಒತ್ತಾಯ ಪೂರ್ವಕವಾಗಿ ದಯವಿಟ್ಟು ಯಾರು ಕೂಡ್ಬೇಡ್ರಿ, ಯಾಕಂದ್ರೆ ರೇಖಿಗೆ ಅವಮಾನ ಆಗೋದದ ನೋಡ್ರಿ, ಅದು ನನ್ಗೆ ಅವಮಾನ. ಸೊ ಹಾಗಾಗಿ ಒಂದು ತಾಸು ಕೇವಲ ಒಂದೇ ಒಂದು ತಾಸಲ್ಲಿ ನಾನು ಕ್ಲಾಸ್ ಮಾಡ್ತೀನಿ. ಸೊ ಎಲ್ಲರೂ ರೆಡಿ ಇದ್ದೀರಿ? ಯಾರ್ಯಾರು ರೆಡಿ ಇದ್ರಿ? ಈ ರೀತಿ ಮಾಡ್ರಿ, ಟೈಪ್ ಮಾಡೋದಕ್ಕೆ ಟೈಮ್ ಜಾಸ್ತಿ ಆಗುತ್ತೆ. ಸೊ ಕೈಗಳನ್ನ ಬಳಸೋಣ. ರೆಡಿ ಇದ್ದೀವಂದ್ರೆ ಹಿಂಗ, ಎಸ್ ಅಂದಾಗ ಹಿಂಗ, ನೋ ಅಂದಾಗ ಹಿಂಗ, ಇಷ್ಟೇ ಸಿಂಬಲ್ಸ್ ಗೊತ್ತಲ್ಲ, ಮೂಕುರ್ ಸಿಂಬಲ್ಸ್ಗಳು. ಹಾ, ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ನಂಗೆ ಗೊತ್ತೀವಿ, ನಾವು ಇವತ್ತು ಒಂದಿನ ಅದೇ ಮಾಡೋಣ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ರೆಡಿ ಇದ್ದೀರಿ ಅಂತ ಅನ್ಕೊಂಡಿನಿ. ಓಕೆ, ಎಲ್ಲರಿಗೂ ಮತ್ತೊಂದು ಸಲ ಅಭಿನಂದನೆಗಳು ಮತ್ತೆ ಸ್ವಾಗತವನ್ನ ಮಾಡ್ತಾ ಒಂದ ಸೆಕೆಂಡ್ ನಾನು ಓಪನ್ ಮಾಡ್ತಾ ಇದ್ದೀನಿ. ಧನಮ್ಮ ಇಲ್ಲದಲ್ಲ. ಹಾ, ಎಸ್, ಎಲ್ಲರಿಗೂ ರೇಖಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿನಿ. ಸ್ಕ್ರೀನ್ ಎಲ್ಲರಿಗೂ ಕರೆಕ್ಟ್ ಇದೆನಾ? ರೇಖಿ ಕರೆಕ್ಟ್ ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಎಲ್ಲರಿಗೂ? ಹಾ ಕಾಕ, ಒಂದು ನಾ ಬರ್ತಾನೆ. ಎಸ್, ಸೊ ಹಾಗಾಗಿ ಎಲ್ಲರಿಗೂ ಮತ್ತೊಂದು ಸಲ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ರೇಖಿ 3 ಮತ್ತು 4 ಅಲ್ಲಿ ನಾನು ಏನೇನೆಲ್ಲ ನಿಮ್ಗೆ ಕಲಿಸ್ತೀನಿ ಅನ್ನುವಂಥದ್ದನ್ನ ಇವತ್ತು ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ರೇಖಿ ಅನ್ನುವಂಥದ್ದು 1 ಮತ್ತು 2 ಯಾರ್ಯಾರು ಮಾಡಿದ್ರಿ ಅವ್ರು ಎಲ್ಲರಿಗೂ ಗೊತ್ತು. ರೇ ಅಂದ್ರೆ ಏನು ಅಂದ್ರೆ ವಿಶ್ವ, ಕಿ ಅಂದ್ರೆ ಶಕ್ತಿ. ವಿಶ್ವ ಶಕ್ತಿ ನಮ್ಮ ಒಳಗೆ ಏನ್ ಹರಿತಾ ಇರುತ್ತೆ ನೋಡ್ರಿ, ಅದಕ್ಕೆ ರೇಖಿ ಅಂತ ಹೇಳಿ ಕರೀತಾರೆ. ಇದು ಇಲ್ಲಿ ಭಾಷೆಯ ಅಗತ್ಯ ಇಲ್ಲ, ಇಲ್ಲಿ ಭಾವದ ಅಗತ್ಯ ಇದೆ. ಮತ್ತೆ ವಯಸ್ಸಿನ ಅಗತ್ಯನೂ ಇಲ್ಲ, ಯಾವ ವಯಸ್ಸಿನವ್ರು ಬೇಕಾದ್ರೂ ಸಮೇತ ರೇಖಿಯನ್ನ ಕಲಿಬಹುದು. ನೋ ರಿಟೈರ್ಮೆಂಟ್, 60 ಆದ್ಮೇಲೆ ರೇಖಿ ಮಾಡಬಾರ್ದು ಅಂತ ಏನಿಲ್ಲ. ಯಾರು ಬೇಕಾಗಿ ತನ್ನ ಉಸಿರಿನ ಕೊನೆಯ ಕ್ಷಣದವರೆಗೂ ಸಮೇತ ನಾವು ರೇಖಿಯನ್ನ ಮಾಡ್ಬೋದು. ಮತ್ತೆ ಯಾವುದು ಇದು ಜಾತಿಗೆ ಸೀಮಿತ ಇಲ್ಲ, ಪ್ರದೇಶಕ್ಕೆ ಸೀಮಿತ ಇಲ್ಲ, ಭಾಷೆಗೆ ಸೀಮಿತ ಇಲ್ಲ, ಹೈಟ್ ಬೇಕಾಗಿಲ್ಲ, ಬಾಡಿ ಬೇಕಾಗಿಲ್ಲ, ಕಪ್ಪಿಲ್ಲ, ಬಿಳುಪಿಲ್ಲ, ಇಡೀ ಜಗತ್ತಲ್ಲಿ ಈಕ್ವಲ್ ಆಗಿ ನೋಡುವಂತ ನಮ್ಮ ದೇಶದ ಸಂವಿಧಾನ ಯಾವ ರೀತಿ ಇದೆ ನೋಡ್ರಿ, ಅದೇ ರೀತಿ ರೇಖಿ ಎಲ್ಲರಿಗೂ ಬೇಕಾಗುವಂತ ಒಂದು ವಿದ್ಯೆ. ಇದು ಒಂದು ಕಲೆ. ಈ ವಿದ್ಯೆಯನ್ನ ಏನ್ ಮಾಡೋದಂದ್ರ, ನಾವು ಮೊದಲು ಪ್ರಾಕ್ಟೀಸ್ ಮಾಡಿ ಆ ನಂತರ ಉಳಿದವರಿಗೆ ಮಾಡೋದು ಇರುತ್ತೆ. ಓಕೆನಾ? ಸೊ ದಯವಿಟ್ಟು ಎಲ್ಲಾರು ಬರ್ಕೋರಿ. ರೇಖಿ 3 4 ಅನ್ನ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನೇನ್ ನಾವೆಲ್ಲ ಮಾಡ್ತೀವಿ ಅಂದ್ರ, ರೇಖಿ 1 ಮತ್ತು 2 ನಲ್ಲಿ ನಮಗೆ ಸೆಲ್ಫ್ ಫೀಲಿಂಗ್ ಅನ್ನ ಕಲಿತೀವಿ. ಎಲ್ಲಾರು ಎಲ್ಲಾರು ನೋಟ್ ಮಾಡ್ಕೋರಿ, ಆ ನಂತರ ನಿಮ್ಗೆ ನೆನಪು ಬರಂಗಿಲ್ಲ ನೋಡಿ ದಯವಿಟ್ಟು. ಎಸ್, ಎಲ್ಲಾರು ಸ್ವಲ್ಪ ಕೈಗೆ ಮತ್ತೆ ಮೈಂಡ್ಗೆ ಕೆಲಸ ಕೊಡ್ರಿ, ಅಂದ್ರೆ ನಿಮಗೆ ನೆನಪಿರುತ್ತೆ. ಸೊ ಇಲ್ಲಿ ಟಚ್ ಫೀಲಿಂಗ್ ಅಂದ್ರೆ ಮೊದಲು 1 ಮತ್ತು 2 ದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೆಲ್ಫ್ ಫೀಲಿಂಗ್ ಇರುತ್ತೆ. ನನಗೇನಾದ್ರೂ ತೊಂದರೆಗಳಿವೆ, ನನಗೇನಾದ್ರೂ ಮಾನಸಿಕ ತೊಂದರೆ ಇರ್ಬೋದು, ಬಿಸ್ನೆಸ್ ನಲ್ಲಿ ಇರ್ಬೋದು, ಸೆಲ್ಫ್ ನಲ್ಲಿ ಏನೋ ಒಂದ್ ಚೂರ್ ಇದೆ ನೋಡ್ರಿ, ಅದಕ್ಕೆ ಹೀಲಿಂಗ್ ಅನ್ನ 21 ಡೇಸ್ ಅಲ್ಲಿ ಕೊಡ್ತೀವಿ. ರೇಖಿ 3 ಮತ್ತು 4 ಅಲ್ಲಿ ಏನಾಗುತ್ತೆ, ನಮಗೆ ಒಂದು ಡಿಗ್ರಿ ಸಿಗುತ್ತೆ. ರೇಖಿ ಡಿಗ್ರಿ, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ, ಫೋರ್ತ್ ಡಿಗ್ರಿ. ಸೊ ಈ ಡಿಗ್ರಿಯಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಅದರ್ಸ್ ಹೀಲಿಂಗ್ ಅನ್ನ ಮಾಡ್ಬೋದು, ಅಂದ್ರೆ ಇನ್ನೊಬ್ಬರಿಗೆ ಹೀಲಿಂಗ್ ಅನ್ನ ಮಾಡ್, ಎರಡನೇ ವ್ಯಕ್ತಿಗೆ ಹೀಲಿಂಗ್ ಮಾಡ್ಬೋದು. ನೀವು ನಿಮ್ಮ ಕುಟುಂಬದ ಸದಸ್ಯರಿಗೆ ಮಾಡ್ರಿ, ಫ್ಯಾಮಿಲಿ ಇದೆ ಬೇರೆ ಯಾರಿಗೂ ಮಾಡ್ರಿ, ಫ್ರೆಂಡ್ ಸರ್ಕಲ್ ನಾಗ್ ಮಾಡ್ರಿ, ನೀವು ಯಾರಿಗ್ ಬೇಕು ಅವರಿಗೂ ಟಚ್ ಹೀಲಿಂಗ್ ಅನ್ನ ಮಾಡ್ಬೋದು. ಬಟ್ ಅದಕ್ಕೆ ಒಂದ್ ಚೂರು ಕಂಡೀಷನ್ಸ್ ಇವೆ, ಹೇಳುವಾಗ ಹೇಳ್ತೀನಿ. ಟಚ್ ಹೀಲಿಂಗ್ ಮಾಡ್ಬೇಕಂದ್ರೆ ಕೆಲವೊಂದು ಕಂಡೀಷನ್, ಕೆಲವರಿಗೆ ಮಾಡ್ಬೇಕು, ಕೆಲವರಿಗೆ ಮಾಡಬಾರ್ದು, ಕೆಲವರಿಗೆ ಟಚ್ ಮಾಡ್ಬೇಕು, ಕೆಲವರಿಗೆ ಡಿಸ್ಟೆನ್ಸ್ ಮಾಡ್ಬೇಕು, ಇದೆಲ್ಲಾನು ನನ್ನ ಸೆಷನ್ ನಲ್ಲಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಡೈರಿ ಒಳಗ ಮೆನ್ಷನ್ ಮಾಡ್ತಾ 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 ಹೋಗ್ರಿ, ಅದನ್ನ ನಾನು ಸಂಪೂರ್ಣ ಹೇಳ್ತೀನಿ. ಸೊ ಟಚ್ ಸೀಲಿಂಗ್ ಇಲ್ಲಿ ನೀವು ಕಲಿತ್ರಿ. ಸೊ ಸೆಕೆಂಡ್ ಒನ್, ಎರಡನೇದು ಏನು ಅಂದ್ರೆ ಡಿಸ್ಟೆನ್ಸ್ ಸೀಲಿಂಗ್. ಡಿಸ್ಟೆನ್ಸ್ ಸೀಲಿಂಗ್ ಅಂದ್ರೆ ನೀವು ಎಲ್ಲೋ ಧಾರವಾಡಕ್ಕೋ ಬೆಂಗಳೂರಿಗೋ ನೀವು ಇದ್ದೀರಿ, ನಿಮಗೆ ಫೋನ್ ಬಂದಿದೆ ರಾಯಚೂರ್ನಲ್ಲೋ ಅಥವಾ ಬೀದರ್ನಲ್ಲೋ, ಯಾರಿಗೋ ನಿಮ್ಗೆ ಬೇಕಾದವರಿಗೆ ಆರಾಮಿಲ್ಲ, ಅವ್ರಿಗೆ ಹಾಸ್ಪಿಟಲ್ ನಾಗ ಇದ್ದಾರೆ, ICU ನಾಗ ಅವ್ರಿಗೆ ಅಡ್ಮಿಟ್ ಇದ್ದಾರೆ, ನೀವು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಚಾನ್ಸೇ ಇಲ್ಲ ನಿಮ್ಗೆ ಹೋಗೋದಕ್ಕೆ. ಬಟ್ ರೇಖಿ ಏನ್ ಮಾಡುತ್ತೆ ಅಂದ್ರೆ, ನಾವು ತಲುಪದೇ ಇರುವ ಜಾಗಕ್ಕೆ ರೇಖಿ ತಲುಪುತ್ತೆ. ಇಮೋಷನಲಿ ಕನೆಕ್ಟ್ ಆಗ್ಬೇಕಷ್ಟೇ, ನೀವು ಮಾಡ್ಬೇಕಾಗಿರೋದು ಅಟ್ಟೆ, ಇಮೋಷನಲಿ ಕನೆಕ್ಟ್ ಆಗ್ಬೇಕು. ಅದಕ್ಕೆ ರೇಖಿಯ ಜೊತೆಗೆ ಒಂದು ಸಂಬಂಧ ಇಡಬೇಕು. ನೀವು ಯಾರ್ದು ಸಂಬಂಧ ಇಡ್ರಿ, ನಾನು ರೇಖಿಯನ್ನ ತಾಯಿ ಅಂತ ಕರಿತೀನಿ, ನೀವು ಫ್ರೆಂಡ್ ಅಂತ ಕರಿಬಹುದು, ತಂದೆ ಅಂತ ತಿಳ್ಕೋಬಹುದು, ಯಾರು ಬೇಕಾದನ್ನ ಮಕ್ಕಳಂತೂ ತಿಳ್ಬೋದು. ರೇಖಿಯನ್ನ ತನ್ನ ಮಗುವಾಗಿನೂ ನಾವು ಸ್ವೀಕಾರ ಮಾಡ್ಬೋದು. ಯಾವಾಗ ಒಂದು ಸಂಬಂಧದ ಜೊತೆಗೆ ರೇಖಿಯ ಜೊತೆಗೆ ನಾವು ಜೋಡಿಸ್ಕೊಳ್ತೀವಿ ನೋಡ್ರಿ, ರೇಖಿ ಏನಾಗುತ್ತೆ ಅಂದ್ರೆ, ಒನ್ ಟೈಮ್ ರೇಖಿ ನಮ್ಮ ಒಳಗ್ ಪ್ರವೇಶ ಆದ್ರ ಲೈಫ್ ಟೈಮ್ ರೇಖಿ ಮಾಸ್ಟರ್ ಇರ್ತೀವಿ. ನೆನ್ಪಿಟ್ಕೋರಿ,
ನೀವು ಪ್ರಾಕ್ಟೀಸ್ ಮಾಡ್ರಿ, ಮಾಡದೇ ಇರ್ಲಿ ನಿಮ್ಮಲ್ಲ ಎನರ್ಜಿ ಇದ್ದೇ ಇರುತ್ತೆ. ನೀವು ಬರೀ ಈ ರೀತಿ ಕೈ ಮಾಡಿದ್ರೆ ಸಾಕು, ರೇಖಿ ನಿಮ್ ಅಂಗೈ ಒಳಗೆ ಹರಿಯೋದಕ್ಕೆ ಶುರು ಆಗುತ್ತೆ. ಅಷ್ಟು ಅದ್ಭುತ. ಸೊ ಹಾಗಾಗಿ ಯಾರಾದ್ರೂ ದೂರ ಇದ್ದಾರಂದ್ರ ಅವರಿಗೂ ಸಮೇತ ನೀವು ಡಿಸ್ಟನ್ಸ್ ಹೀಲಿಂಗ್ ಅನ್ನ ಮಾಡಿ, ದೂರದ ಹೀಲಿಂಗ್, ದೂರ ಸಂಪರ್ಕದ ಹೀಲಿಂಗ್ ಅಂತ ಕರೀತಾರೆ. ಸೊ ಇದು ಎರಡನೇದು. ನಾನು ಜಾಸ್ತಿ ಮಾಡೋದು ಇದೆ, 90% ಮಾಡೋ ಹೀಲಿಂಗ್ ನಾನು ಡಿಸ್ಟನ್ಸ್ ಹೀಲಿಂಗ್ ಅನ್ನ ಮಾಡ್ತೀನಿ. ಇವತ್ ನಿಮ್ಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, 8ನೇ ತಿಂಗಳಲ್ಲಿ ಹುಟ್ಟಿರುವಂತ ಮಕ್ಕಳು ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಕೇಳಿದ್ರಲ್ಲ, ಇಲ್ಲ ಎಲ್ಲಾರು ಹಿರಿಯರಿದ್ರಿ, ಅನುಭವಿಸ್ತಾರಿದ್ರಿ, ವಿಶೇಷ ಹೆಣ್ಮಕ್ಳಿಗೆ ಗೊತ್ತು. ಇವತ್ತಿಗೂ 7ನೇ ತಿಂಗಳಲ್ಲಿ ಹುಟ್ಟಿರುವಂತ ಮಕ್ಳು ಇರ್ತಾರ, 9ನೇ ತಿಂಗಳಲ್ಲಂತೂ ಅವ್ರು ಯಾವ್ದೇ ಚಾನ್ಸ್ ಇಲ್ಲ. ಬಟ್ 8ನೇ ತಿಂಗಳಲ್ಲಿ ಹುಟ್ಟಿರುವಂತ ಮಕ್ಕಳು ಇರೋದಿದೆ ನೋಡ್ರಿ, 1% ಸಮೇತ ಚಾನ್ಸ್ ಇರೋದಿಲ್ಲ. ಇವತ್ ನಿಮ್ಗೆ ಹೇಳ್ತೀನಿ, ಸುಮಾರು 5 ಮಕ್ಕಳು ಇವತ್ತಿಗೂ ನಮ್ಮಲ್ಲಿ ಉಳ್ಕೊಂಡವು, 8ನೇ ತಿಂಗಳಲ್ಲಿ ಹುಟ್ಟಿರುವಂತ ಮಕ್ಕಳು. ಇವತ್ತು ಆ ಮಕ್ಕಳೆಲ್ಲ 2 ವರ್ಷ 3 ವರ್ಷ 3.5 ವರ್ಷ ಮಕ್ಕಳಿದ್ದಾರೆ. ಇದು ನಾನ್ ಮಾಡಿದ್ದಲ್ಲ, ಇದು ಯಾರ್ ಮಾಡಿದ್ದು ಅಂದ್ರೆ ರೇಖಿ ಮಾಡಿದ್ದು. ಅವರು ಮೆಡಿಕಲಿ ಯಾವ್ದೇ ಲೆಕ್ಕ ಮಾಡಿದ್ರು 8ನೇ ತಿಂಗಳದ, ತಾಯಿ ಯಾವ್ದೇ ಲೆಕ್ಕ ಮಾಡಿದ್ರು 8ನೇ ತಿಂಗಳದ, ಹುಣ್ಣಿ ಅಮಾಸಿ ಹಿಡಿತಾರೆ ಹಳ್ಳಿ ಊರಾಗ, ಅದೇ ಹಿಡಿದ್ರು 8ನೇ ತಿಂಗಳು. 8ನೇ ತಿಂಗಳಲ್ಲಿ ಹುಟ್ಟಿರುವಂತ 5 ಮಕ್ಕಳಿಗೆ ನಾನು ಹೀಲಿಂಗ್ ಮಾಡಿದ್ದೀನಿ. ಇವತ್ತು 5 ಮಕ್ಕಳೆಲ್ಲ ಜೀವಂತ ಇದ್ದಾರೆ, ಬೆಸ್ಟ್ ಇದ್ದಾರೆ, ಫಿಟ್ ಇದ್ದಾರೆ, ಫೈನ್ ಇದ್ದಾರೆ. ಮತ್ ಇದು ನಾನ್ ಮಾಡಿನಂತಿಲ್ಲ, ರೇಖಿ ಮಾಡಿದ ಚಮತ್ಕಾರ. ರೇಖಿ ಇದು ಏನು ಅಂದ್ರ, ತನ್ ಮೇಲೆ ಏನು ತಗೊಳೋದಿಲ್ಲ, ನಮ್ ಹೆಸರು ಮುಂದ್ ಮಾಡ್ತಾಳ. ಇದು ನನ್ಗೆ ಅದ್ಭುತ. ಇವತ್ ನೋಡ್ರಿ, ಜಗತ್ತಲ್ಲಿ ಯಾರಿಗಾದ್ರೂ ಒಂದ್ ಹೆಲ್ಪ್ ಮಾಡಿದೆ ಅಂದ್ರೆ ಅವಾಗಿಂದ ಅವಾಗ ಹೇಳ್ತೀವಿ ನಾವು ಮಾಡಿವಿ, ನಾವು ಮಾಡಿವಿ, ನಾವು. ರೇಖಿ ಯಾವತ್ತು ಹೇಳೋದಿಲ್ಲ ನಾನ್ ಮಾಡಿ, ಶ್ರೀದೇವಿ ಮಾಡಿದಾಳೆ, ವಿಶಾಲ ಮಾಡ್ಯಾಳೆ, ಇನ್ನೊಬ್ಬರನ್ನ ಮುಂದ್ ಮಾಡೋದಿದೆ ನೋಡ್ರಿ, ಇದು ರೇಖಿಯ ಪಾವರ್. ಸೊ ಹಾಗಾಗಿ ಇದು ಡಿಸ್ಟನ್ಸ್ ಸೀಲಿಂಗ್ ಇದೆ ನೋಡ್ರಿ, ಇದು ಬಹಳ ಜಬರ್ದಸ್ತ್ ಆಗಿ ಕೆಲಸ ಮಾಡುತ್ತೆ. ಅದಾದ್ಮೇಲೆ ಥರ್ಡ್ ಒನ್ ಇದೆ ನೋಡ್ರಿ, ಯೂನಿವರ್ಸಲ್ ಹೀಲಿಂಗ್ ಅಂತ ಹೇಳಿ, ಅಂದ್ರೆ ವಿಶ್ವದ ಎಲ್ಲಾ ವಸ್ತುಗಳಿಗೂ ಸಮೇತ ನಾವು ಹೀಲ್ ಮಾಡ್, ಎಲ್ಲಾ ವಸ್ತುಗಳಿಗೂ. ನಿಮ್ಗೆ ಗೊತ್ತಾ, ಈವನ್ ನಿಮ್ಗೆ ಧಗೆ ಜಾಸ್ತಿ ಆಗಿದೆ, ಹೀಟ್ ನಿಮ್ ಶರೀರದಲ್ಲಿ ಜಾಸ್ತಿ ಆಗಿದೆ ಅಂದ್ರ, ನೀವು ರೇಖಿ ಮಾಡ್ಕೊಂಡ್ರೆ ಆಟೋಮೆಟಿಕ್ ಶರೀರದಲ್ಲಿ ತಂಪು ಬರೋದಕ್ಕೆ ಶುರು ಆಗುತ್ತೆ. ಪ್ರಾಕ್ಟಿಕಲ್ ಮಾಡ್ಬೇಕಷ್ಟೇ, ನೀವು ಪ್ರಾಕ್ಟಿಕಲ್ ಮಾಡಿದ್ರೆ ನಿಮ್ಗೆ ಅದು ಅನುಭವಕ್ಕೆ ಬರುತ್ತೆ. ಸೊ ಹಾಗಾಗಿ ಅಂತಹ ಯೂನಿವರ್ಸ್ ನ ಎಲ್ಲದಕ್ಕೂ ಸಮೇತ ನಾವು ಹೀಲಿಂಗ್ ಅನ್ನ ಮಾಡ್ಬೋದು. ನೀವು ಯಾವತ್ತೂ ಹಿಂಗ್ ತಿಳ್ಕೊಬಾರ್ದು, ಮನುಷ್ಯರಿಗೆ ಅಷ್ಟೇ ಜೀವ ಇರುತ್ತೆ ಅಂತ. ನೋ, ಜಗತ್ತಿನ ಎಲ್ಲದಕ್ಕೂ ಜೀವ ಇದೆ. ಆ ಜೀವದ ಪರಿಕಲ್ಪನೆ ಇದೆ ನೋಡ್ರಿ, ಅದು ಬೇರೆ ಬೇರೆ ರೀತಿ ಇದೆ, ಬೇರೆ ಬೇರೆ ರೀತಿಯಾಗಿ ನಾವು ನೋಡ್ತಾ ಇರ್ತೀವಿ. ನಾವು ಉಸಿರಾಟ ಮೂಗಿನಿಂದ ಮಾಡ್ತೀವಿ, ಎಲ್ಲಾರು ನೆನ್ಪ್ ಮಾಡ್ರಿ ಬೇಕಾದ್ರೆ, ನಾವು ಉಸಿರಾಟ ಎಲ್ಲಿಂದ ಮಾಡ್ತಾ ಇದೀವಿ, ಮೂಗಿನಿಂದ ಉಸಿರಾಟ. ಬಟ್ ಅದೇ ನನ್ನ ಬಾಜುನೆ ಮೀನ್ಗಳಿವೆ, ಅವು ಎದ್ರಲಿಂದ ಉಸಿರಾಟ ಮಾಡ್ತವ, ಕಿವಿಯಿಂದ. ಹಂಗಂತ ಅವು ಜೀವಂತ ಜೀವಂತ ಇವೆನಾ? ಸೊ ಅದೇ ರೀತಿ ಪ್ರತಿಯೊಂದು ಜೀವಿಗಳು ಸಮೇತ, ಪ್ರತಿಯೊಂದು ಸೆಲ್ಸ್ಗಳು ಸಮೇತ ಉಸಿರಾಟ ಮಾಡ್ತಾವ. ಯಾವ ಯಾವ ಉಸಿರಾಟ ಮಾಡ್ತಾವ ನೋಡ್ರಿ, ಅವೆಲ್ಲಾನು ಜೀವಂತ ಇರ್ತಾವ. ಬಟ್ ಅವದ್ರದೇ ಆಗಿರುವಂತ ಎನರ್ಜಿ ಫ್ರಿಕ್ವೆನ್ಸಿಯಲ್ಲಿ ಅವು ಬದುಕ್ತಿರ್ತಾವ, ನಮ್ಗೆ ಅದು ಗೊತ್ತಾಗೋದಿಲ್ಲ. ನಾವು ಬಳಸುವಂತ ಒಂದೊಂದು ವಸ್ತುವಿನಲ್ಲೂ ಸಮೇತ ಜೀವ ಇದೆ ನೆನ್ಪಿಟ್ಕೋರಿ. ಯಾವ್ದು ಯಾವುದಕ್ಕೂ ಜೀವ ಇದೆ ನೋಡ್ರಿ, ಅದೆಲ್ಲದಕ್ಕೂ ಭಾವ ಇದೆ. ಯಾವುದಕ್ಕೆ ಭಾವ ಇದೆ ನೋಡ್ರಿ, ಅದು ರೇಖೆಯ ಜೊತೆಗೆ ಏನಾಗುತ್ತೆ ಅಂದ್ರೆ ಕನೆಕ್ಟ್ ಆಗುತ್ತೆ. ನೋಡ್ರಿ, ಕಲ್ಲಿನೊಳಗೆ ಜೀವ ಇಲ್ಲ ಅಂತ ಹೇಳ್ತೀವಿ, ಅಂತೀವ ಕಲ್ಲಿನೊಳಗೆ ಜೀವ ಇಲ್ಲ. ರಾಮನ್ ಮೂರ್ತಿ ಎಲ್ಲಿಂದ ನಿರ್ಮಾಣ ಆಯ್ತು ಹೇಳ್ರಿ? ಸತ್ವ ಇದೆ ಒಳಗ. ಅದಕ್ಕೆ ನಮ್ಮ ದೇಶದ ಪರಂಪರೆ ಹೇಳುತ್ತೆ, ಅಣು ಅಣು ಕಣ ಕಣದಲ್ಲೂ ಸಮೇತ ಜೀವ ಜಗತ್ತಿದೆ, ವಿಶ್ವ ಶಕ್ತಿ ಇದೆ. ಆ ವಿಶ್ವ ಶಕ್ತಿಯೊಂದಿಗೆ ನಾವೇನ್ ಮಾಡ್ಬೇಕಂದ್ರೆ ಕನೆಕ್ಟ್ ಆಗ್ಬೇಕು. ರೇಖಿ ಹೇಳೋದು ಸಮೇತ ಅದೇ, ನಿನ್ ಒಳಗೂ ವಿಶ್ವ ಶಕ್ತಿ ಇದೆ. ಅದು ಏನಾಗ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಇದೆ. ನನ್ ಮೊನ್ನೆ ನಮ್ ಟ್ರೈನಿಂಗ್ ಬಂದಾಗ ಎಲ್ಲರಿಗೂ ಹೇಳಿದ್ದು ಅದೇ. ಇಲ್ಲೆಲ್ಲರೂ ಯಾರ್ಯಾರು ಜಾಬ್ ಮಾಡೋರಿದ್ರಿ, ಜಾಬ್ ಅಂತಿಲ್ಲ, ಬಿಸ್ನೆಸ್ ಮಾಡ್ರಿ, ಜಾಬ್ ಮಾಡ್ರಿ, ಎಲ್ಲಾರು ಮಾಡೋರಿದೆ ಒಂದಲ್ಲ ಒಂದ್ ಕೆಲ್ಸ. ನಮ್ಮ ಎನರ್ಜಿ ಮಧ್ಯಾಹ್ನ 2-3 ಗಂಟೆ ತನಕ ಬೆಸ್ಟ್ ಎನರ್ಜಿ ಇರುತ್ತೆ. ರಾಘವೇಂದ್ರ ಸರ್ ಇರ್ತದಲ್ಲ, ಮಧ್ಯಾಹ್ನ ಊಟ ಮಾಡೋ ತನಕ ಎನರ್ಜಿ ಫಿಟ್ ಇರ್ತದ. ನಾವು ನಿಮ್ಗೆ ಹೇಳ್ತೀನಿ, ದೇವ್ರಾಣೆ 4 ಗಂಟೆಗೆ ನಮ್ಮ ಬಾಸ್ ಏನಾದ್ರೂ ಒಂದ್ ದೊಡ್ಡ ಬಂಡಲ್ ತಂದ ನಮ್ ಮುಂದಿಡ್ಬೇಕು, ಇಟ್ ಕೆಲ್ಸ ಮಾಡಿ ಹೋಗ್ ಮುದಾನಿ. ಅವಾಗ ಅವಾಗ ಈ ತಲಿ ಎಲ್ಲ ಹಿಂಗ್ ಗಿಮ್ ಅಂತದ, ಅವನಿಗೆ ಹೊಡಿಲೇ ನಾ ಹೊಡ್ಕೊಲೇ, ಹೋಗೋ ಹೊತ್ತಿಗೆ ಇಷ್ಟು ಕೆಲ್ಸ ಕೊಟ್ಟನು ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ನಮಗ ಮಾಡೋ ಅರ್ಹತೆ ಇಲ್ಲ ಅಂತ ಇಲ್ಲ, ನಮ್ ಒಳಗ ಎನರ್ಜಿ ಇರೋದಿಲ್ಲ. ಬೆಳಗ್ಗಿನಿಂದ ಮಧ್ಯಾಹ್ನ ತನಕ ಯಾವ ಶಕ್ತಿ ಸಂಚಲ ನಮ್ಮಲ್ಲಿ ಹರಿಯುತ್ತೆ ನೋಡ್ರಿ, ಮಧ್ಯಾಹ್ನದ ನಂತರ ಏನಾಗುತ್ತೆ ಅಂದ್ರ, ಅದು ಒಳಗಿರುವಂತ ಶಕ್ತಿ ಖಾಲಿ ಆಗುತ್ತೆ. ಸೊ ರೇಖಿ ಏನ್ ಮಾಡುತ್ತೆ ಅಂದ್ರ, ನಿಮ್ ಒಳಗ್ ಒಂದು ಪವರ್ ಕೊಡುತ್ತೆ, ಒಂದ್ ಶಕ್ತಿ ಕೊಡುತ್ತೆ. ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಸ್ವಲ್ಪ ನೀವು ಒಂದ್ 5 ನಿಮಿಷ ಕಣ್ ಮುಚ್ಚಿ ರೇಖಿಯನ್ನ ಆಹ್ವಾನ ಮಾಡಿ ಅದ್ರ ಜೊತೆ ಕನೆಕ್ಟ್ ಮಾಡಿ ಕೆಲಸ ಮಾಡ್ರಿ, ರಾತ್ರಿ 10 ತನಕ ಥಕಾವಟ್ ಆಗಲ್ಲ. ನನ್ ಸೀಕ್ರೆಟ್ ಇರೋದು ಅದೇ ಇವತ್ ಹೇಳ್ತಾ ಇದ್ದೆ. ಸೊ ಹಾಗಾಗಿ ರೇಖಿ ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಎನರ್ಜಿ ಜೊತೆಗೆ ಕನೆಕ್ಟ್ ಆಗುತ್ತೆ. ಯಾವುದೇ ಬೇಡವಾಗಿರುವಂತದ್ ನಮ್ಮ ಹತ್ರ ತರೋದಕ್ಕೆ ಬಿಡೋದಿಲ್ಲ ರೇಖಿ. ಯಾವ್ದು ಬೇಕಾಗಿರುತ್ತೆ ನೋಡ್ರಿ, ವಿಶ್ವದಲ್ಲಿ ಎಲ್ಲೇ ಇದ್ರು ಅವ್ರಿಗೆ ತಂದು ಕನೆಕ್ಟ್ ಮಾಡುತ್ತೆ. ಇವತ್ ಸುಮಾರು 9 ದೇಶದ ಸಾಕಷ್ಟು ಯುವಕರಿಗೆ ನಾನು ರೇಖಿಯನ್ನ ಕಲ್ಸಿನಿ ಆನ್ಲೈನ್ ಅಲ್ಲಿ. ಜಪಾನ್ದವರಿಗೂ ಕಲ್ಸಿನಿ, ಅಮೆರಿಕಾದ ಇಬ್ಬರಿಗೆ ಕಲ್ಸಿನಿ, ಚೈನಾದವ್ರಿಗೆ ಇಬ್ಬರಿಗೆ ಕಲ್ಸಿನಿ. ಅಂದ್ರೆ ಭಾರತದವ್ರೆ ಚೈನಾದೊಳಗ
MBBS ಮಾಡೋದಕ್ಕೆ ಹೋಗೆ. ಸುಮಾರು 9 ಜನರಿಗೆ ವಿಶ್ವದ ಬೇರೆ ಬೇರೆ ಕಡೆಯವರಿಗೆ ನಾನೆಲ್ಲ ರೇಖಿ ಕಲ್ಸಿನಿ. ನನ್ನ ಬಳಿ ಏನದ ಹೇಳಿ ಶಕ್ತಿ, ರೇಖಿ ಕನೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ ಜೊತೆಗೆ ಯಾರು ಕನೆಕ್ಟ್ ಆಗ್ತಾರ ನೋಡ್ರಿ, ಅವ್ರಿಗೆ ಏನ್ ಮಾಡೋದಿರುತ್ತೆ ಅಂದ್ರೆ ಹೀಲಿಂಗ್ ಮಾಡೋದಿರುತ್ತೆ. ಎಸ್, ಇಲ್ಲಿ ತನಕ ಎಲ್ಲರಿಗೂ ತಿಳಿತಂತ ಅನ್ಕೊಂಡಿನಿ, ಎಲ್ಲರಿಗೂ ಗೊತ್ತಾಯ್ತಾ? ಎಸ್, ಈ ಯೂನಿವರ್ಸಲ್ ಹೀಲಿಂಗ್ ಅನ್ನ ನಾವು ಮಾಡ್ಬೋದು. ಅದಾದ್ಮೇಲೆ ಇದು ಬಹಳ ಅದ್ಭುತ ಆಗಿರುವಂತದ್ ನೋಡ್ರಿ, ಕೆಲವೊಂದು ರೋಗ ರುಜಿನಗಳು ನಮ್ಗೆ ಅಚಾನಕ್ ಆಗಿ ಬಂದಿರ್ತವೆ ಕೆಲವೊಂದು. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರ, ಪಾಸ್ಟ್ ಲೈಫ್ ಹೀಲಿಂಗ್ ಅಂತ ಹೇಳಿ ಮಾಡ್ತೀವಿ. ಪಾಸ್ಟ್ ಲೈಫ್ ಹೀಲಿಂಗ್ ಅಂದ್ರ, ಇವತ್ತು ನೀವು ಹಾಸ್ಪಿಟಲ್ ಅಲ್ಲಿ ಕೇಳ್ತಾ ಇರ್ಬೋದು ಏನು ಅಂದ್ರ, ಹುಟ್ಟಿದ ಮಗುವಿಗೆ ಶುಗರ್ ಇದೆ. ನೋಡಿರೆ ಕೇಳಿರೆ, ಹುಟ್ಟಿದ ತಕ್ಷಣ ಮಗುವಿಗೆ ಶುಗರ್ ಇದೆ. ತಾಯಿಗೂ ಶುಗರ್ ಇಲ್ಲ, ತಂದೆಗೂ ಶುಗರ್ ಇಲ್ಲ. ಅವ್ರ ಖಾನ್ದಾನಿದಾಗ ಈ ಕಡೆ ಯಾರಿಗೂ ಇಲ್ಲ, ಈ ಕಡೆ ಯಾರಿಗೆ. ಖಾನ್ದಾನಿ ಅಂದ್ರೆ ಅನುವಂಶೀಯತೆ. ಆ ಅನುವಂಶೀಯತೆಯಲ್ಲಿ ಯಾರಿಗೂ ಇಲ್ಲ ಶುಗರ್. ಮಗುವಿಗೆ ಎಲ್ಲಿಂದ ಬಂತು ಹೇಳ್ರಿ, ಎಲ್ಲಿಂದ ಬಂತು? ಪಾಸ್ಟ್ ಲೈಫ್ ಲಿಂದ. ಆ ಮಗುವಿನ ಆತ್ಮ ಇದೆ ನೋಡ್ರಿ, ಅದು ಹಿಂದಿನ ಜನ್ಮದಲ್ಲಿ ಶುಗರ್ ಪೇಷಂಟ್ ಇದ್ದು ನೊಂದು 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 ಮನಸ್ಸು ಇರ್ಲಾರದೇನೆ, ಶರೀರ ಸಾಥ್ ಕೊಟ್ಟಿಲ್ಲ ಅಂತ ಶರೀರದಾಗಿಂದ ಆತ್ಮ ಹೊರಗ್ ಬಂದಿರುತ್ತೆ. ಬಟ್ ಇಮೋಷನಲಿ ಹಂಗೆ ಕನೆಕ್ಟ್ ಇಟ್ಕೊಂಡು ಈ ತಾಯಿಯ ಗರ್ಭವನ್ನ ಆತ್ಮ ಪ್ರವೇಶ ಮಾಡಿರುತ್ತೆ. ಯಾವಾಗ ಮಗು ಮತ್ತೆ ಭೂಮಿಗೆ ಬರ್ತದ ನೋಡ್ರಿ, ಟೆಸ್ಟ್ ಮಾಡಿದಾಗ ಅದಕ್ಕೆ ಶುಗರ್ ಬರ್ತದ. ಇಂಥ ಪೇಷಂಟ್ ಅನ್ನ ನೋಡ್ತಾ ಇದ್ದೀರಿ. ಹುಟ್ಟಿದ ತಕ್ಷಣ ಮಗುವಿಗೆ ಹಾರ್ಟ್ ನಲ್ಲಿ ಹೋಲದ, ಎಲ್ಲಿಂದ ಹೋಲದ ಹೇಳ್ರಿ? ತಾಯಿ ಬಳಿ ಏನಾದ್ರೂ ದೋಷ ಇದೆಯಾ? ಆಕಿನ ಗರ್ಭಕೋಶ ಅಂತೂ ಎಲ್ಲಾ ರೆಡಿ ಮಾಡ್ಯಾರ. ಹೋಲ್ ಎಲ್ಲಿಂದ ಬಂತು? ಪೂರ್ವ ಜನ್ಮದ್ದು. ಹುಟ್ಟಿದ ತಕ್ಷಣ ಕೆಲವೊಂದ್ ಮಕ್ಕಳು ತಾಯಿ ಕಳ್ಕೋತಾವ್. ಯಾಕ್ ಕಳ್ಕೋತಾವ್ ಹೇಳ್ರಿ? ಅವ್ರ ಕರ್ಮ ಸಿದ್ಧಾಂತ ಅಂತಾರ. ಸೊ ಹಾಗಾಗಿ ನಾವು ರೇಖಿಯಿಂದ ನಮ್ಮ ಪಾಸ್ಟ್ ಲೈಫ್ ಕರ್ಮಾಸ್ ಏನಿವೆ ನೋಡ್ರಿ, ಅಂದ್ರೆ ಹಿಂದಿನ ಜನ್ಮದ ಕರ್ಮ ಸಿದ್ಧಾಂತಗಳು ಏನಿವೆ, ಯಾವ್ಯಾವ ನಮಗ್ ತಡೀತಾ ಇವೆ, ಯಾವ್ಯಾವ ನಮ್ಗೆ ತೊಂದರೆ ಕೊಡ್ತಾ ಇದೆ, ಯಾವ್ಯಾವ ನಮ್ಗೆ ಅಚೀವ್ಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಎಲ್ಲೆಲ್ಲಿ ನಮ್ಗೆ ಸಕ್ಸಸ್ಗೆ ತೊಂದರೆ ಆಗ್ತಾ ಇದೆ. ನಿಮ್ ಎಲ್ಲರಿಗ್ ಬೇಕಾದ್ರೆ ನೆನ್ಪ್ ಮಾಡ್ರಿ, ಇನ್ನೇನ್ ಒಂದ್ ಹೆಜ್ಜೆ ಇಟ್ರೆ ನೀವು ಸಕ್ಸಸ್ ಆಗ್ತೀರಿ, ಫೇಲ್ ಆಗ್ತೀರಿ. ಯಾರ್ಯಾರಿಗ್ ಅನುಭವ ಇದೆ? ಒಂದ್ ಚೂರ್ ಒಂದೇ ಹೆಜ್ಜೆ ಇಟ್ರೆ ನೀವು ಸಕ್ಸಸ್ ಇದ್ರಿ, ಬಟ್ ಬಿದ್ದು ಬಿಡ್ತೀರಿ ಎಲ್ಲೋ ಒಂದ್ ಕಡೆ. ಯಾಕ್ ಬೀಳ್ತೀವಿ ಅಂದ್ರ, ಆ ಪಾಸ್ಟ್ ಲೈಫ್ ಕರ್ಮ ಇದೆ ನೋಡ್ರಿ, ಅದು ಕಾಲ್ ಒಳಗೆ ಬೇಡಿಯಾಗಿ ನಿಮಗ್ ಮುಂದ ಹೋಗೋದಕ್ಕೆ ಕೊಡೋದಿಲ್ಲ. ಸೊ ರೇಖಿಯಲ್ಲಿ ಏನ್ ಶಕ್ತಿ ಇದೆ ಅಂದ್ರ, ನೀವು ನಿಮ್ಮ ಹಿಂದಿನ ಜನ್ಮದ ಜೊತೆ ಕನೆಕ್ಟ್ ಆಗಿ ಅಲ್ಲಿ ನೀವು ಅದನ್ನ ಕಟ್ ಮಾಡ್ಬೋದು. ಆ ಏನ್ ಎನರ್ಜಿ ಇದೆ ನೋಡ್ರಿ, ನೆಗೆಟಿವ್ ಎನರ್ಜಿ, ಅದೇನ್ ಫ್ರಿಕ್ವೆನ್ಸಿ ಜೊತೆ ಕನೆಕ್ಟ್ ಆಗಿರ್ ನೋಡ್ರಿ, ಅದು ಸಂಪೂರ್ಣ ನಾವು ಅದನ್ನ ಕಟ್ ಮಾಡ್ಬೋದು. ಸೊ ಹಾಗಾಗಿ ಇದು ಪಾಸ್ಟ್ ಲೈಫ್ ಫೀಲಿಂಗ್ ಅನ್ನ ನಾವಿಲ್ಲಿ ಮಾಡ್ಬೋದು. ಎಸ್, ಇಲ್ಲಿ ತನಕ ಎಲ್ಲರಿಗೂ ತಿಳಿದದಂತ ಅನ್ಕೊಂಡಿನಿ. ಡನ್. ಸೊ ಅದಾದ ನಂತರ ನೋಡ್ರಿ, ನೇಚರ್ ಹೀಲಿಂಗ್ ಅನ್ನ ಮಾಡ್ಬೋದು. ನಿಮ್ಗೆ ಗೊತ್ತಾ, ಮಳೆ ಬಂದಾಗ ಜಾಸ್ತಿ ಯಾರ್ಯಾರಿಗೆ ನೆಗಡಿ ಬರುತ್ತೆ? ಎಲ್ಲರಿಗ್ ಬರುತ್ತೆ ನೆಗಡಿ. ಯಾರಿಗ್ ಬರುತ್ತೆ? ಮಳೆ ಜಾಸ್ತಿ ಬಂತು, ಮಳೆಯಲ್ಲಿ ನೆಂದ್ ಬರ್ತೀವಿ ನೋಡ್ರಿ. ಹಾ, ಸೊ ಯಾಕ್ ಬರುತ್ತೆ ಅಂದ್ರ, ಆ ನೇಚರ್ ಜೊತೆಗೆ ನಾವು ಕನೆಕ್ಟ್ ಆಗಿರೋದಿಲ್ಲ. ಅದೇ ಮಳೆ ರೈತನಿಗೆ ಖುಷಿ ಕೊಡುತ್ತೆ, ನಮಗ್ ನೆಗಡಿ ತರುತ್ತೆ. ಸೊ ತಪ್ಪಿರೋದ್ರ ಮಳೆ ಎಲ್ಲ ಅಥವಾ ನಮ್ಮಲ್ಲಿ? ನಮ್ಮಲ್ಲಿ. ಸೊ ಹಾಗಾಗಿ ನೇಚರ್ ಜೊತೆಗೆ ನಾವು ಏನಾದ್ರೂ ಕನೆಕ್ಟ್ ಆಗಿವಿ, ನೇಚರ್ಗೆ ನಾವು ಹೀಲಿಂಗ್ ಅನ್ನ ಏನಾದ್ರೂ ಮಾಡಿವಿ ಅಂತ ತಿಳ್ಕೊರಿ, ಅವಾಗ ನಾವು ಅದ್ಭುತವಾಗಿರುವಂತ ರಿಸಲ್ಟ್ ಅನ್ನ ನೋಡ್ಬೋದು. ಎಸ್, ನೇಚರ್ ಇಸ್ ಟೀಚರ್. ನಮ್ಮ ನಿಜವಾದ ಶಿಕ್ಷಕ ಯಾರು ಅಂದ್ರ, ನಮ್ಮ ನೇಚರ್. ಸೊ ನೇಚರ್ಗೆ ಹೀಲಿಂಗ್ ಮಾಡ್ಬೋದು. ಇವತ್ ನಿಮ್ಗೆ ಹೇಳ್ತೀನಿ ನೋಡ್ರಿ, ನಮ್ಮ ಇಡೀ ಎಲ್ಲಾ ತತ್ವಗಳು ಸಮೇತ ಮನುಷ್ಯ ಹಾಳು ಮಾಡ್ಯಾನ. ಗೊತ್ತದಲ್ಲ, ಭೂಮಿ ಎಷ್ಟು ಹಾಳಾಗ್ತಾ ಇದೆ ಹೇಳ್ರಿ ನೀವು. ಪ್ರತಿ ದಿನಾನು ಅದಕ್ಕೆ ಕೊರೆದು ಕೊರೆದು ಅದು ಮಾಡಿ ಇದು ಮಾಡಿ ಭೂಮಿ ಎಲ್ಲ ಪೂರ ಬರ್ಡ್ ಬರ್ಡ್ ಬರ್ಡ್. ಬರೀ ಬಿಲ್ಡಿಂಗ್ ಮಾಡೋದ್ರಲ್ಲಿ ನಾವು ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇದ್ದೀವಿ. ಇರೋ ಹೊಲಗಳಿಗೆಲ್ಲ ಪ್ಲಾಟ್ ಹಾಕಿ ಹಾಕಿ ಮನೆಗಳನ್ನ ಕಟ್ತಾ ಇದ್ದೀವಿ. ಎಲ್ಲಿ ಫಲವತ್ತಾದ ಬೆಳೆ ಬರ್ಬೇಕು ನೋಡ್ರಿ, ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಬಿಲ್ಡಿಂಗ್ ಗಳನ್ನ ಮಾಡ್ತಾ ಇದೀವಿ ಅಂದ್ರ ಭೂಮಿ ತತ್ವ ಏನ ಮಾಡ್ತಾ ಇದೀವಿ ಅಂದ್ರೆ ನಾವು ವಿನಾಶ ಮಾಡ್ತಾ ಇದೀವಿ. ಜಲ ತತ್ವ ಅಂತೂ ಎಲ್ಲರ ಹತ್ರ ಗೊತ್ತಿದೆ, ಎಲ್ಲಾರ ಕಡೆ ಎಲ್ಲ ಕೆರೆಗಳು ನದಿಗಳು ಹರಿತಾವ, ಅವು ಎಷ್ಟು ಹಾಳಾಗ್ಯಾವ ಹೇಳ್ರಿ ನೀವು. ವಾಯು ತತ್ವ ಅಂತೂ ಎಲ್ಲರಿಗೂ ಗೊತ್ತೇ ಇದೆ, ಹಾಳಾಗಿದೆ. ಇನ್ನು ಮನುಷ್ಯ ಆಕಾಶ ತತ್ವ ಸಮೇತ ಬಿಟ್ಟಿಲ್ಲ, ಒಂದೇ ಒಂದ್ ಉಳ್ಕೊಂಡು ನೋಡ್ರಿ ಇವತ್ತಿಗೆ ಹಾಳಾಗ್ಲಾರ್ದಂಗ. ಅದು ಯಾವ್ದಂದ್ರ ಅಗ್ನಿ ತತ್ವ. ಯಾಕೆ ಉಳ್ಕೊಂಡದ ಅಂದ್ರೆ ಅದ್ರ ಬಳಿ ಟಚ್ ಮಾಡೋ ಪವರ್ ಯಾರಿಗೂ ಇಲ್ಲ, ಅದ್ ಕೆಣಕ್ರೆ ನೀವು ಮಾಡ್ತದ ನಿಮ್ದು ವ್ಯವಸ್ಥೆ ಅದು. ಸೊ ಅದು ಒಂದ್ ಮಾತ್ರ ಉಳಿದದ್ ನೋಡ್ರಿ, ಉಳಿದಿದ್ ಎಲ್ಲಾ ತತ್ವಗಳು ಏನಾಗಿವೆ ಅಂದ್ರ ನಾಶವಾಗುವಂತ ಅಂಚಿನಲ್ಲಿವೆ. ಬಟ್ ನಾವು ರೇಖಿಯ ಮೂಲಕ ಆ ಎಲ್ಲಾ ತತ್ವಗಳಿಗೂ ಸಮೇತ ಬ್ಯಾಲೆನ್ಸ್ ಮಾಡಿ. ನಮ್ ಶರೀರ ಇದೆ ನೋಡ್ರಿ, ನಮ್ ಶರೀರ ವಾತ ಪಿತ್ತ ಕಫ ಮೂರರಲ್ಲಿ ಒಂದು ಶರೀರ ಇದೆ, ನೆನ್ಪ್ ಮಾಡ್ಕೊಳ್ಳಿ. ಕೆಲವ್ರಿಗೆ ವಾತ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಪಿತ್ತ ಇರುತ್ತೆ, ಕೆಲವ್ರಿಗೆ ಕಫ ಇರುತ್ತೆ. ನಿಮ್ ಎದುರಿಗೆ ನಾನ್ ಕುಂತೀನಿ ನೋಡ್ರಿ, ನನ್ಗೆ ಕಫ ಜಾಸ್ತಿ, ಕಫ ಬಾಡಿ ಇದೆ ನಂಗೆ, ಅಂದ್ರೆ ನೆಗಡಿ ಜಾಸ್ತಿ ಬರೋದು, ನೀರಾಗೋದಿಲ್ಲ, ಆ ಕಡೆ ಈ ಕಡೆ ಹೋಗ್ ಬಂದ್ರೆ ನಮ್ದು ಹೆಲ್ತ್ ಇದೆ ನೋಡ್ರಿ ಆಟೋಮೆಟಿಕ್ ಡಿಸ್ಟರ್ಬ್ ಆಗೋದು ಸಾಮಾನ್ಯ. ಬಟ್ ರೇಖಿಯಲ್ಲಿ ನಾವು ಏನಾದ್ರೂ ಹೀಲಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರ ಆ 5 ತತ್ವಗಳು ಸಮೇತ ನಮ್ಗೆ ಹೆಲ್ಪ್ ಮಾಡ್ತಾವ 100%. ಎಸ್,
ಸೊ ಮುಂದೆ ಹೋಗೋಣ. ಡನ್. ಸೊ ವಾಟರ್ ಅಂಡ್ ಫೈರ್ ಹೀಲಿಂಗ್ ಅಂತ, ವಾಟರ್ ಅಂಡ್ ಫೈರಿಂಗ್ ಇಲ್ಲ ಅಂದ್ರೆ ಕುಡಿಯೋ ನೀರಿದೆ ನೋಡ್ರಿ, ಅದಕ್ಕೆ ರೇಖಿಯನ್ನ ಕೊಡ್ಬೋದು ನಾವು. ಕುಡಿಯೋ ನೀರು ನಾವು ಸ್ವೀಕಾರ ಮಾಡೋದು, ಯಾರ್ದೋ ಮನೆಗೆ ಹೋಗಿರ್ತೀವಿ ಅಲ್ಲಿ ನೀರ್ ಕುಡಿಯುವಂತ ಸಂದರ್ಭ ಬಂದಿರುತ್ತೆ ನಮ್ಗೆ. ಸೊ ಹಂಗೆ ಕುಡ್ತೀವಿ ಅಂದ್ರೆ ನಮ್ಗೆ ನೆಗಡಿ ಬರ್ಬೋದು ಅಥವಾ ನಮ್ಮ ಆರೋಗ್ಯದ ಮೇಲೆ ಏನೋ ಏರ್ ಪೇರ್ ಆಗ್ಬೋದು. ಅವ್ರ ಹತ್ರ ಫಿಲ್ಟರ್ ವಾಟರ್ ಇರ್ಲಿಕ್ಕಿಲ್ಲ ಅವ್ರ ಮನೇಲಿ. ಸೊ ಅವಾಗ ಅನುಮಾನ ಮಾಡಿ ಮಾಡಿ ನೀರ್ ಕುಡಿಯೋದಕ್ಕಿಂತ ಹೀಲಿಂಗ್ ಮಾಡಿ ನೀರ್ ಕುಡಿಬೇಕು. ಅದು ಯಾವ ರೀತಿ ಹೀಲಿಂಗ್ ಮಾಡ್ಬೇಕು ಅನ್ನುವಂಥದ್ದು 3-4ನಲ್ಲಿ ಬರುತ್ತೆ. ಅದಾದ ನಂತರ ನಿಮ್ಗೆ ಇನ್ನೊಂದು ಅದ್ಭುತ ಹೇಳ್ತೀನಿ ನೋಡ್ರಿ. ಹೋಮ ಹವನಗಳು ಮಾಡ್ತಾರೆ ನೋಡ್ರಿ, ಅದು ಅಗ್ನಿ ತತ್ವವನ್ನ ಬ್ಯಾಲೆನ್ಸ್ ಮಾಡುವ ಪ್ರಕ್ರಿಯೆ ಅದು. ಅದು ಮೂಢನಂಬಿಕೆ ಅಲ್ಲ, ಸಾಕಷ್ಟು ಮೈಂಡ್ ಅಲ್ಲಿ ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಏರಿಯಾ ಇದೆ ನೋಡ್ರಿ, ಇಲ್ಲೆಲ್ಲ ಸ್ವಲ್ಪ ಹೋಮ ಹವನ ಅಂದ್ರೆ ನಂಬೋದಿಲ್ಲ, ಅದು ಏನೇನೋ ಇದೆ ಶರಣರ ನಾಡಿದೆ ಅಂತ ಹೇಳೋರು ಹಂಗೆ ಅನ್ಕೋತಾರೆ. ಬಟ್ ನಾನು ಎಲ್ಲವನ್ನ ನಂಬ್ತೀನಿ, ಪ್ರತಿಯೊಂದಕ್ಕೆ ನನಗೆ ಗೊತ್ತಿದೆ, ಎಲ್ಲಾದ್ರಲ್ಲೂ ಸತ್ವ ಇದೆ, ಎಲ್ಲಾದ್ರಲ್ಲೂ ಯೂನಿವರ್ಸಲ್ ಪವರ್ ಇದೆ, ನಾವು ಅದಕ್ಕೆ ಕನೆಕ್ಟ್ ಆಗ್ಬೇಕು. ಸೊ ಹಾಗಾಗಿ ವಾಟರ್ ಮತ್ತು ಫೈರ್ ಎರಡು ಹೀಲಿಂಗ್ ಅನ್ನ ನಾವು ಮಾಡಿಕೊಂಡು ಅದನ್ನ ಉಪಯೋಗ ಮಾಡ್ಬೋದು. ಅದಾದ್ಮೇಲೆ ನೋಡ್ರಿ, ನಮ್ಮ ಸುತ್ತ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಲ್ಲ. ನಮ್ ಸುತ್ತನೇ ನಮ್ಗೆ ಆಗ್ಲಾರ್ದವ್ರು ಹರ ಬಾಳ ಜನ, ಯಾರ್ಯಾರಿಗ್ ಸತ್ಯ ಅನಿಸ್ತಾ ಇದೆ, ಬಾಳ ದೂರ ಹೋಗ್ಬೇಡ, ನಮ್ಮ ಮನೆಗೆ ಪ್ರಾಣಿ ಇವ ಒಂದೆರಡು, ನಮ್ಗು ಅವಕ್ಕ ಆಗಲ್ಲ. ನಾವ್ ಏನ್ ಮಾಡ್ರೆ ಸರಿ ಅನ್ಸಲ್ಲ, ಏನ್ ಮಾಡ್ರಿ, ಏನ್ ಮಾಡ್ತೀರಿ, ಏನ್ ಮಾಡ್ಬೇಕು? ನೋ, ಏನ್ ಮಾಡುವಂತ ಆಪ್ಷನ್ ಇಲ್ಲ. ನಾನ್ ಹೇಳ್ತೀನಿ ಪಾಸಿಟಿವ್ ಹೀಲಿಂಗ್ ಅನ್ನ ಮಾಡ್ಬೇಕು. ಸೊ ಒಂದ್ ಔರ ಅನ್ನ ಕ್ರಿಯೇಟ್ ಮಾಡಿ ಅವರ ಎನರ್ಜಿ ಇದೆ ನೋಡ್ರಿ, ಅದನ್ನ ತಡಿಬೋದು ನಾವು, ನಮ್ ಮೇಲೆ ಹಾರ್ಮ್ ಆಗಲ್ಲ, ನಮ್ಗೆ ತೊಂದ್ರೆ ಕೊಡ್ಲಾರ್ದಂಗ ಅಥವಾ ನಮ್ಗೆ ಸಮಸ್ಯೆ ಆಗ್ಲಾರ್ದಂಗ ಆ ಎನರ್ಜಿಯನ್ನ ನಾವು ಕಟ್ ಮಾಡ್ಬೋದು. ಆ ಕಟ್ ಯಾವ್ದರ ಮೂಲಕ ನಾವು ಮಾಡ್ಬೋದು ಅಂದ್ರ ಪಾಸಿಟಿವ್ ಹೀಲಿಂಗ್ ನ ಮೂಲಕ ಮಾಡ್ಬೋದು, ಪಾಸಿಟಿವ್ ಎನರ್ಜಿಯ ಮೂಲಕ ಮಾಡ್ಬೋದು. ಸೊ ದಯವಿಟ್ಟು ಇವೆಲ್ಲಾನು ನೋಟ್ ಮಾಡ್ಕೋರಿ ನೀವು, ಅಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಎಸ್. ಅದಾದ್ಮೇಲೆ ರೇಖಿಯಲ್ಲಿ ಇರುವಂತದ್ದು, ಇಲ್ಲಿ ಇನ್ನೊಂದು ಪ್ಲಸ್ ಬರ್ಕೋರಿ, ಏನು ಅಂದ್ರೆ ಈ ಸಲ ಈ ಹೋದ ಯಾವುದೇ ಕ್ಲಾಸ್ ಅಲ್ಲಿ ನಾನು ಮಾಡಿಲ್ಲ ಮಾಡಿಲ್ಲ ಅನ್ನೋದಕ್ಕಿಂತನು ನನಗೆ ಆ ವಿಚಾರನೂ ಬರ್ಲಿಲ್ಲ, ಬಟ್ ಈ ಸಲ ನಾನು ಪ್ಲಸ್ ಮನಿ ರೇಖಿ ಅನ್ನೋ ಸಮೇತ ಇದ್ರಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಮನಿ ರೇಖಿ ಸಮೇತ ಅಂದ್ರೆ ಹಣದ ಹಣಕ್ಕೂ ಸಮೇತ ನಾವು ಹೀಲಿಂಗ್ ಮಾಡ್ಬೋದು, ಮನೆಯಲ್ಲಿ ಲಕ್ಷ್ಮಿಗೆ ಬರಮಾಡಿಕೊಳ್ಬೋದು. ನಮ್ಮಲ್ಲಿ ಎಲ್ಲರಿಗೂ ತೊಂದರೆ ಇರೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಲಿ, ನಮ್ ದುಡ್ಡು ಇಲ್ಲ ಅಂತ ಸಮಸ್ಯೆ ಇಲ್ಲ, ದೇವರಾಣಿ ಹೇಳ್ತೀನಿ ದುಡ್ಡು ಇಲ್ಲ ಅಂತ ಸಮಸ್ಯೆ ಇಲ್ಲ, ಬಂದಿನ ದುಡ್ಡು ನಿಲ್ಲೋದಿಲ್ಲ ಅಂತ ಸಮಸ್ಯೆ ಇದೆ ನಮಗ್. ಅವು ಎಲ್ ಬರ್ತಾವ ಎಲ್ ಹೋಗ್ತಾವ ಗೊತ್ತೇ ಇಲ್ಲ, ನೋಡೋರಿಗೆ ಅನಿಸ್ತದ ಮಂತ್ಲಿ 2 ಲಕ್ಷ ರೂಪಾಯಿ ಮಾಡ್ತಾರೆ ಇವ್ರು, ಮಂತ್ಲಿ 1 ಲಕ್ಷದ ಎಲ್ಲದ ಶೂನ್ಯ, ಎಲ್ಲಿಗೆ ಹೋಗ್ತಾವ ಗೊತ್ತಿಲ್ಲ, ಯಾಕೆ ಹೋಗ್ಲತ್ತಾವ ಗೊತ್ತಿಲ್ಲ. ಕಾರಣ ಏನು ಅಂದ್ರ ಆ ಎನರ್ಜಿ ನಮ್ಮ ಮನೆಯಲ್ಲಿ ನಿಲ್ಲೋ ಶಕ್ತಿ ಇದೆ ನೋಡ್ರಿ, ಅದು ನಮ್ಮಲ್ಲಿ ನಮ್ಮಲ್ಲಿ ಆ ಎನರ್ಜಿ ಏನಾಗಿದೆ ಅಂದ್ರೆ ಕಡಿಮೆ ಆಗಿದೆ. ಸೊ ನಾವು ಅಬಂಡನ್ಸ್ ಹೀಲಿಂಗ್ ಅನ್ನ ಮಾಡೋ ಮೂಲಕ ಮನಿ ರೇಖಿ ಮಾಡೋ ಮೂಲಕ ನಮ್ಮ ಲಕ್ಷ್ಮಿಯನ್ನ ನಾವು ಹಿಡಿದಿಡ್ಬೋದು, ನಮ್ಮ ಲಕ್ಷ್ಮಿಯನ್ನ ನಾವು ಹಿಡಿದಿಡ್ಬೋದು. ಒಂದು ಎರಡನೇದು, ಈ ತಿಂಗಳು ನನಗೆ ಇಷ್ಟು ಬೇಕು, ಅದಕ್ಕೆ ಹೇಳ್ತೀನಿ ಯಾವಾಗ್ಲೂ 1 ಕೋಟಿ ರೂಪಾಯಿ ಚಾಲೆಂಜ್ ಅನ್ನ ತಗೋಬೇಡ್ರಿ. ಎಸ್ ಎಸ್, 1 ಕೋಟಿ ರೂಪಾಯಿ ಚಾಲೆಂಜ್ ಅನ್ನ ತಗೋಬೇಡ್ರಿ. ನೀವು ಇವತ್ತು 8 ಇದೆ ನೋಡ್ರಿ, ಅದ್ರ ಡಬಲ್ ಇಟ್ಕೋರಷ್ಟೇ, ಅವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಸ್ ಅನಿಸ್ತು. ಯಾವಾಗ ನಿಮಗ್ ಡಬಲ್ ಆಯ್ತದ ನೋಡ್ರಿ, ಅವಾಗ ಮತ್ತೆ ಡಬಲ್ ಇಡ್ಬೇಕು, ಮತ್ತೆ ಡಬಲ್ ಮತ್ತೆ ಡಬಲ್, ಈ ರೀತಿ ಫ್ರೀಕ್ವೆನ್ಸಿ ಇರುತ್ತೆ. ಅಬಂಡನ್ಸ್ ಅಂದ್ರೆ ಬಾಳ ಸಲ ಲಾ ಆಫ್ ಅಟ್ರಾಕ್ಷನ್ ಕೇಳಿದ್ರಲ್ಲ ಎಲ್ಲರು, ಲಾ ಆಫ್ ಅಟ್ರಾಕ್ಷನ್ ವಿಡಿಯೋದಾಗ ಏನ್ ಹೇಳ್ತಾರಂದ್ರ, ನೀವು ಕಣ್ ಮುಚ್ಚಿ ಕೂಡ್ರಿ ಎಲ್ಲಾರು, ನೀವು 10 ಕೋಟಿ ಕೇಳ್ರಿ 10 ಕೋಟಿ ಬರ್ತದ, ಹಂಗಿದ್ರ ದೇವ್ರಾಣೆ ಯಾರ್ ಕೆಲ್ಸ ಮಾಡೋದೆ ಬೇಕಾಗಿಲ್ಲ, ಹಂಗ ಆಗೋದಿಲ್ಲ. ಇವತ್ತೇ ತಲೆಗಿನ್ ತೆಗೀರಿ, ನಾನು ಮನಿ ಮ್ಯಾಗ್ನೆಟ್ ಹೇಳ್ತೀನಿ, ಅಬಂಡನ್ಸ್ ಹೀಲಿಂಗ್ ಹೇಳ್ತೀನಿ, ಮನಿ ರೇಖಿ ಹೇಳ್ತೀನಿ, ಎಲ್ಲ ಹೇಳ್ತೀನಿ, ಪ್ಲಸ್ ಅದ್ರ ಜೊತೆ ಕೆಲ್ಸ ಮಾಡ್ರಿ ಅಂತ ಹೇಳ್ತೀನಿ. ನಾ ಮೈಗಳಾಗ್ಬೇಡ್ರಿ, ನಾನ್ ಶರಣರ ನಾಡಿನವ್ರಿದ್ದೀನಿ, ನಾನು ಹೇಳ್ತೀನಿ ಕಾಯಕ ಮಾಡ್ರಿ, ಕೆಲ್ಸ ಮಾಡ್ರಿ, ಅದ್ರ ಲಕ್ಷ್ಮಿ ತಾನೇ ಬರ್ತಾರೆ. ಬಟ್ ಆ ಕೆಲಸದೊಳಗ ಲಕ್ಷ್ಮಿ ಬರಂಗ ನಾವು ಹೀಲಿಂಗ್ ಅನ್ನ ಮಾಡ್ತೀವಿ. ನಿಮ್ಗೆ 10 ಜನ ಕಸ್ಟಮರ್ಸ್ ನಿಮ್ಮಲ್ಲಿ ಬರ್ತಾ ಇದಾರೆ ನಿಮ್ ಶಾಪಿಂಗ್ ಅಂದ್ರ, ಅದನ್ನ 20 ಜನ ಬರುವಂಗ ಎನರ್ಜಿ ಮಾಡ್ಕೊಡ್ತೀವಿ ನಾವು. ನಮ್ಮ ಮನ್ಯಾಗೆ ಊಟ ಮಾಡಿ ಶಿವ ಅಂತ ಮುಕೋತೀನಿ, ಶ್ರೀದೇವಿ ಮುಗಾರ್ ಮೇಡಮ್ ಅವ್ರಿಗೆ ಏನಾದ ಫೀಸ್ ಕಟ್ಟೀನಿ ನಾನು, ಈಗ ಅವ್ರು ಹೇಳ್ಬಿಟ್ಟಾರ 1 ತಿಂಗಳಾದ್ಮೇಲೆ ಡಬಲ್ ಆಯ್ತದಂತ, ನೀವು ಊಟ ಮಾಡೋದ್ ದಯವಿಟ್ಟು ಹೇಳ್ತೀನಿ, ನಿಮ್ದು ಏಟದ ಅಟೋಕ್ ಅರ್ಧಕ್ಕೆ ಬರಲ್ಲ. ನೀವು ಕೆಲ್ಸ ಮಾಡೋದಿದೆ, ಬಟ್ ಆ ವರ್ಕ್ ನಲ್ಲಿ ನಿಮ್ಗೆ ಲಕ್ಷ್ಮಿ ಸಿಗ್ತಾಳೆ, ನೀವು ಎಷ್ಟು ಬೇಕಷ್ಟನ್ನ ಪಡಿಬಹುದು, ಬಟ್ ಅದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ಓಕೆ, ಇಲ್ಲಿ ತನಕ ಎಲ್ಲರಿಗೂ ತಿಳೀತಂತ ಅನ್ಕೊಂಡಿನಿ. ಸೊ ಈಗ ನಮ್ದು ಒಂದು ಲಿಂಕ್ ಬಂದಿದೆ ನಿಮ್ಗೆ, ರೇಖಿ ಲಿಂಕ್ ಅದ, ಎಸ್, ರೇಖಿ ಗ್ರೂಪ್ ನ ಒಂದು ಲಿಂಕ್ ಬಂದಿದೆ. ದಯವಿಟ್ಟು ಯಾರ ಆ ಗ್ರೂಪ್ ಅಲ್ಲಿ ಇಲ್ಲ ನೋಡ್ರಿ, ಒಂದ್ಸಲ ನೀವು ಜಾಯ್ನ್ ಆಗ್ರಿ ಅಂದ್ರ ನಮ್ಮ ಟೀಮ್ ನವರು ನಿಮ್ಗೆ ಕನೆಕ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ನಮ್ದು ಒಂದ್ ಕಂಡೀಷನ್ ಏನು ಅಂದ್ರೆ, ನಾವು ಇಲ್ಲಿ ಫೋನ್ ನಂಬರ್ ಯಾರ್ದು ಕೇಳೋದಿಲ್ಲ, ಯಾಕಂದ್ರೆ ಇಲ್ಲಿ ಬರೋರು ಎಲ್ಲಾರು ಒಳ್ಳೆಯವ್ರು ಇರ್ತಾರ ಅಂತ ಇಲ್ಲ, ಯಾರ್ಯಾರ ಮನಸ್ಥಿತಿಗಳು ಏನೇನವ ಅಂತ ಏನು ಗೊತ್ತಾಗೋದಿಲ್ಲ. ಸೊ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ನಾವು ಫೋನ್ ನಂಬರ್ ಅದನ್ನ ಏನು ಕೇಳೋದಿಲ್ಲ. ಬಟ್ ಗ್ರೂಪ್ ನಲ್ಲಿ ನೀವು ಜಾಯ್ನ್ ಆದ್ರೆ ನಮ್ಮ ಟೀಮ್ ನವರು ನಿಮ್ಗೆ ಸಂಪರ್ಕ ಮಾಡ್ತಾರೆ. ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಎಸ್ ಒಂದ್ಸಲ ನೋಡೋಣ ಅಂದ್ರೆ ಆ ಗ್ರೂಪ್ ನಲ್ಲಿ ದಯವಿಟ್ಟು ನೀವೆಲ್ಲರೂ ಜಾಯ್ನ್ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೆ ನಾನು ಮುಂದುವರಿಸ್ತಾ ಇದ್ದೀನಿ. ಎಸ್,
ಅಬಂಡೆನ್ಸ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಒಂದು ಮಾತು, ರೇಖಿ ನಮ್ಮ ಆಸೆಗಳನ್ನ ಪೂರೈಸ್ತಾಳ, ದುರಾಶೆಯನ್ನ ಪೂರೈಸೋದಿಲ್ಲ. ಕರೆಕ್ಟ್ ವರ್ಡ್ ಬರ್ಕೋ. ರೇಖಿ ನಮ್ಮ ಆಸೆ ಆಕಾಂಕ್ಷೆಗಳು ಅಥವಾ ನಮ್ಮ ಅವಶ್ಯಕತೆಗಳಿವೆ ನೋಡ್ರಿ, ಅದು 100% ಪೂರೈಸ್ತಾಳ. ದುರಾಶೆ, ದುರಾಶೆ ಅಂದ್ರೆ ಏನೇ ಹೇಳ್ತಾನೆ ನೋಡ್ರಿ, ಇವತ್ ನನಗೆ 4 ಲಕ್ಷ 5 ಲಕ್ಷ ರೂಪಾಯಿ ಬೇಕಾಗ್ಯಾವ, ನಾ 1 ಕೋಟಿ ಕೇಳತ್ತೀನಿ ಅಂದ್ರೆ ದುರಾಶೆ ಅದು. ಬಟ್ ಬೇಕೇ ಆಗಿಲ್ಲ ನನ್ಗೆ, ನನಗೆ ಎಷ್ಟು ಅವಶ್ಯಕತೆ ಇದೆ ನೋಡ್ರಿ ಅಷ್ಟು ರೇಖಿ ನನ್ಗೆ ಕಂಪಲ್ಸರಿ ಆಗಿ ಕೊಡ್ತಾಳೆ. ಇದರಲ್ಲಿ 2 ಮಾತಿಲ್ಲ. ಎಸ್. ಅದಾದ್ಮೇಲೆ ನಮ್ಮ ಅಫರ್ಮೇಶನ್ಸ್ ಇರ್ತಾವ ನೋಡ್ರಿ. ಅಫರ್ಮೇಶನ್ಸ್ ಮಾಡೋದು ಯಾವ ಟೈಮಿಂಗ್ ಮಾಡ್ಬೇಕು, ಎಷ್ಟು ಟೈಮ್ ಮಾಡ್ಬೇಕು, ಮತ್ತೆ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ನೀವು ಮಾಡ್ಬೇಕು, ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ, ಇದೆಲ್ಲಾನು ರೇಖಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ಅಫರ್ಮೇಶನ್ ಹೀಲಿಂಗ್, ಮೋಟಿವೇಶನ್ದು ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನ ನಿಮ್ಗೆ ಅಲ್ಲಿ ಕೊಡ್ತೀವಿ. ಆ ಅಫರ್ಮೇಶನ್ ಅನ್ನ ನೀವು ಪ್ರಾಕ್ಟೀಸ್ ಮಾಡೋದು ಇರುತ್ತೆ. ಎಸ್. ಸೊ ಮನಿ ಮ್ಯಾಗ್ನೆಟ್ ಅಂತ ಹೇಳಿ ನಾನು ಹೇಳ್ದಲ್ಲ, ಮನಿ ರೇಖಿಯನ್ನ ಮಾಡ್ತಾ ಇದ್ದೀನಿ ಅಂತ, ಇದರಲ್ಲೇ ಬರುತ್ತೆ. ಮನಿ ರೇಖಿ ಅಂದ್ರ ಆ ಹಣವನ್ನ, ಲಕ್ಷ್ಮಿಯನ್ನ ನಾವು ಅಟ್ರಾಕ್ಟ್ ಮಾಡ್ಬೇಕು. ನನಗ್ ಬೇಕಾದಷ್ಟು, ನನಗ್ ಅವಶ್ಯಕತೆ ಇರುವಷ್ಟು, ಅಥವಾ ನಮ್ದು ಯಾವುದು ಕೆಲಸ ನಿಲ್ಬಾರ್ದು. ನಿಮ್ಗೆ ಗೊತ್ತಾ, ಎಷ್ಟೋ ಸಲ ನಾವು ನೋಡ್ತಾ ಇರ್ತೀವಿ, ನಮ್ಗೊಂದ್ 10,000 15,000 ಹೊಂದಾಣಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದೊಂದ್ ತಿಂಗಳು ಬ್ಯಾಲೆನ್ಸ್ ಇಡ್ತೇವೆ ಕೆಲಸ. ಯಾರಿಗೆ ಯಾಕೆ ಹೇಳಾರಪ್ಪ, ಯಾವ್ದಾದ್ರು ಬರ್ತಾವ್ ನೋಡೋಣ, ಯಾವ್ದಾದ್ರು ಬರ್ತಾವ್, ಬರೋದಿಲ್ಲ ಹಂಗು. ಯಾಕೆ ಬರೋದಿಲ್ಲ ಅಂದ್ರೆ, ಆ ಬರುವ ಎನರ್ಜಿ ಇದೆ ನೋಡ್ರಿ, ಅದು ಕಟ್ ಆಗಿರುತ್ತೆ ನಮ್ಮ ಹತ್ರ. ಅದು ಯಾವ ಕಡೆಯಿಂದ ಬರ್ಬೇಕು, ಯಾಕೆ ಹಂಗ ಆಗುತ್ತೆ ಅಂದ್ರ, ನಮ್ಮ ಫೈನಾನ್ಸ್ ಅನ್ನ ತಗೊಂಡು, ದುಡ್ಡನ್ನ ತಗೊಂಡು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೆಗೆಟಿವ್ ಪ್ಯಾಟರ್ನ್ ಒಳಗೆ ಸೇವ್ ಆಗ್ಬಿಟ್ಟದ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಮ್ಮ ಮಧ್ಯಮ ವರ್ಗದವ್ರ ಮೈಂಡ್ ಸೆಟ್ ಏನಿದೆ, ಯಾರ್ಯಾರು ನಮ್ಮಲ್ಲಿ ಆಫ್ಲೈನ್ ಟ್ರೈನಿಂಗ್ ಬಂದಾರ ಅವರಿಗೆಲ್ಲ ಪಕ್ಕ ಹೇಳಿನಿ. ಬಟ್ ಈಗಲೂ ಒಂದ್ ವರ್ಡ್ ಅನ್ನ ಹೇಳ್ತೀನಿ, ನಾವು ದುಡ್ಡನ್ನ ತಿಳ್ಕೊಂಡು ಏನ್ ತಿಳ್ಕೊಂಡು, ಇವಾಗ ಗೋಡಿ ಮೇಲಿನ ಸುಣ್ಣ ಇಲ್ಲ, ದುಡ್ಡೇನ್ ಗಿಡಕ್ಕೆ ಹತ್ತವೇನೋ, ಹೋಗಿ ತಗೊಂಡ್ ಬರಾರೇನೋ, ನಮ್ದು ಇಷ್ಟ ಇದೆ, ಹಾಸ್ಗಿ ಇದ್ದಟೆ ಕಾಲ್ ಚಾತ್ರಿ, ಇವೆಲ್ಲಾ ವರ್ಡ್ಸ್ ಗಳನ್ನ ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ನಮ್ದು ಮೈಂಡ್ ಏನಾಗಿದೆ ಅಂದ್ರ, ನಮಗೆ ಅದ್ರ ಅಟ್ರಾಕ್ಟ್ ಮಾಡೋ ಶಕ್ತಿ ಇದೆ ನೋಡ್ರಿ, ಅದನ್ನ ನಾವು ಕಳ್ಕೊಂಡ್ಬಿಟ್ಟಿವಿ. ಎಸ್. ಸೊ ಇಷ್ಟು ಇಲ್ಲಿ ತನಕ ಎಲ್ಲ ರೀತಿ ತಿಳಿತಾ, ಸಬ್ಕು ಪತಾ ಚಲ. ಸೊ ಯಾರ್ಯಾರಿಗ್ ಬೆಸ್ಟ್ ಅನಿಸ್ತಾ ಇದೆ? ಓಕೆ, ಇನ್ನೂ ಒಂದು 15 ನಿಮಿಷ ಮಾತ್ರ ಇದೆ, 15 ನಿಮಿಷದ ನಂತರ ನಾನು ಇದನ್ನ ಎಂಡ್ ಮಾಡ್ತೀನಿ. ಓಕೆ. ಸೊ ಫಸ್ಟ್ ಟೈಮ್ ನನಗನ್ಸಿದ್ದು, ನಾನು ಸುಮ್ಮನೆ ನಿಮ್ಗೆ ಹೇಳ್ತೀನಿ, ಯಾವಾಗ್ಲೂ ನನ್ಗೆ ಇಷ್ಟು ಜನ ಬರ್ತಾರಂತ ನಂಗೆ ಗ್ಯಾರಂಟಿ ಇರಲಿಲ್ಲ. ನನ್ನ ರೇಖಿ 1-2ದಾಗ ಒಂದು 20 ಜನ ಅರ ನೋಡ್ರಿ, ಅವ್ರಿಗೆ ಬಿಟ್ಟು ಒಂದು 10 ಜನ ಬಂದ್ರೆ ಸಾಕು, 30 ಮೆಂಬರ್ಸ್ ಮೈಂಡ್ ಸೆಟ್ ಇತ್ತು. ಬಟ್ ಇವಾಗ 60 ಮೆಂಬರ್ಸ್ ಇದ್ದೀರಿ ಅಂದ್ರೆ ಅದಕ್ಕೆ ಹೇಳೋದು, ರೇಖಿ ನಮ್ಮ ಕೈಯಲ್ಲಿ ಇಲ್ಲೇ ಇಲ್ಲ, ಇದೆಲ್ಲ ರೇಖಿನೇ ಮಾಡೋದು. ಬೇರೆ ಕೋರ್ಸ್ಗಳು ಮಾಡ್ತೀವಿ ನೋಡ್ರಿ, ನಮ್ಮ ಹುಡುಗಿಯರು ಊಟ ಮಾಡೋದಿಲ್ಲ, ಅಷ್ಟೊಂದು ಸ್ಟ್ರಗಲ್ ಮಾಡ್ತಿರ್ತಾರೆ ನಮ್ಮ ಟೀಮ್. ಇದಕ್ಕೆ ಏನು ಸ್ಟ್ರಗಲ್ ಇಲ್ಲ ನಮ್ದು, ಖಾಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತೀವಿ, 1-2 ಸೆಷನ್ ಮಾಡ್ತೀನಿ, ಆಟೋಮೆಟಿಕ್ ಕ್ಲಾಸ್ ನಡೆಯುತ್ತೆ. ಸೊ ಇದು ರೇಖಿಯಲ್ಲಿರುವ ಪವರ್. ಹೇಳ್ರಿ, ಸಂಡೇ ದಿನ ಕರೆಕ್ಟ್ ಬೆಳಗ್ಗೆ 10ಕ್ಕ ಯಾರ್ ಬಳಿ ಟೈಮ್ ಅದ ಹೇಳ್ರಿ? ಬಟ್ ರೇಖಿ ನಿಮಗ್ ಬಿಟ್ಟಿಲ್ಲ, ತಂದ್ ಕೂಡ್ಸಾಳಿಲ್ಲ, ಕೂಡ್ಸಾಳ ಅಂದ್ರೆ ನಿಮಗ್ ಪರಿವರ್ತನೆ ಮಾಡೇ ಮಾಡ್ತಾಳ, ಬಿಡೋದಿಲ್ಲ ರೇಖಿ, ಬಿಡಲ್ಲ ನೋಡ್ರಿ. ಅದು ಏನದ ಗೊತ್ತಿಲ್ಲ, ಈಗ್ಲೂ ಹೋದ್ ಬ್ಯಾಚ್ ನಲ್ಲಿ ನಾನು ಡಿಸೈಡ್ ಮಾಡಿದೆ ಈಗ ರೇಖಿ ಮಾಡ್ಬಾರ್ದು 1 ವರ್ಷ ಅಂತ. ಪ್ರಾಮಿಸ್ ಮಾಡ್ತೀನಿ 1 ವರ್ಷ ಮಾಡೇಬಾರ್ದು, ಬೇರೆ ಕೋರ್ಸ್ ಮಾಡೋಣ. ಬಟ್ ಯಾಕ ಏನು ಗೊತ್ತಿಲ್ಲ, ಮತ್ತೆ ಮತ್ತೆ ಬಾರ್ ಬಾರ್ ನನ್ಗೆ ರೇಖಿನೇ ಮಾಡ್ಬೇಕು ರೇಖಿನೇ. ಅದಿತ್ತಲ್ಲ ದಾನೇಶ್ವರಿ ಅಂದ, ಯಾಕೂ ನಂದು ಇಂಟೆನ್ಷನ್ ಬರೀ ರೇಖಿ ಬಗ್ಗೆ ಹೋಗ್ಲತ್ತದ, ಇನ್ನೊಂದ್ ಬ್ಯಾಚ್ ಮಾಡಮ್ ನಡಿ, ಮತ್ತೆ ಬ್ಯಾಚ್ ಅನ್ನ ಶುರು ಮಾಡಿ. ಇಲ್ರ ಪೂರ್ತಿ ನಮ್ ಗ್ರೂಪ್ ನಾಗ ಹೇಳಿದ್ದ, ಈಗ 1 ವರ್ಷ ರೇಖಿ ಕಲ್ಸಲ್ಲ ಯಾರಿಗೂ, ಒಂದ್ 1 ವರ್ಷ ಆದ್ಮೇಲೆ ಮಾಡ್ತೀನಿ, ಅದು ಮಾಡೋದಿಲ್ಲ, ಬೇರೆ ಬೇರೆ ಕೋರ್ಸ್ ಮಾಡ್ತೀನಿ. ಬಟ್ ರೇಖಿ ಯಾವಾಗ್ಲೂ ಅವಳಿಗೆ ಏನ್ ಬೇಕು, ಎಷ್ಟ್ ಬೇಕು, ಯಾವಾಗ್ ಬೇಕು, ಯಾರ್ ಬೇಕು ನೋಡ್ರಿ, ಎಲ್ಲಾನು ಅವಳೇ ಚಾಯ್ಸ್ ಮಾಡ್ತಾಳೆ, ನಮ್ ಕೈಯಲ್ಲಿ ಏನು ಇಲ್ಲ. ಸೊ ಹಾಗಾಗಿ ಇದು ಮನಿ ಮ್ಯಾಗ್ನೆಟ್ ಇದೆ ನೋಡ್ರಿ, ಇದು ರೇಖಿಯಲ್ಲಿ ನೀವು ಕಲಿತೀರಿ. ಅದಾದ್ಮೇಲೆ ಎಲ್ಲದಕ್ಕಿಂತ ದೊಡ್ಡದು ನಮ್ಮ ರಿಲೇಷನ್ಗಳು. ಇವತ್ ಎಲ್ಲಾರ ಮನೆಯಲ್ಲಿ ಸಮಸ್ಯೆ ಇವೆ, ನಂಬ್ತೀರಿ ಎಲ್ಲಾರು? ನಮ್ಮ ಫ್ಯಾಮಿಲಿಯಲ್ಲಿ 10 ಜನ ಇದ್ದೀವಿ ಅಂದ್ರ ಒಬ್ರು ಇಬ್ಬರು ಸರಿ ನಮ್ದು ಅಡ್ಜಸ್ಟ್ಮೆಂಟ್ ಇಲ್ಲ, ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ. ಸ್ಪೆಷಲಿ ಗಂಡ ಹೆಂಡತಿ ನಡುವೆ ಇರ್ಬೋದು, ಅಥವಾ ತಂದೆ ಮಗನ ನಡುವೆ ಇರ್ಬೋದು, ಈ ರೀತಿ ಎಲ್ಲಾ ಸಮಸ್ಯೆಗಳು. ರಿಲೇಷನ್ಶಿಪ್ ನ ಮೂಲ ಕಾರಣ ಏನು ಅಂದ್ರ ನಮ್ಮ ನಾಭಿ ಚಕ್ರ. ನಮ್ಮ ನಾಭಿ ಚಕ್ರ ಇಂಬ್ಯಾಲೆನ್ಸ್ ಇದ್ದಾಗ ರಿಲೇಷನ್ ಇರುತ್ತೆ ನೋಡ್ರಿ, ಅದು ಕನೆಕ್ಟ್ ಆಗು. ಸೊ ರೇಖಿಯಲ್ಲಿ ಏನ್ ಚಮತ್ಕಾರ ಆಗುತ್ತೆ ಅಂದ್ರೆ ನಿಮ್ಮ ನಾಭಿ ಚಕ್ರ ಆಟೋಮೆಟಿಕ್ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆದ್ಮೇಲೆ ನಿಮ್ಗೆ ಯಾರು ಕೇರ್ಲೆಸ್ ಮಾಡ್ತಾರ, ಯಾರು ನಿಮ್ಗೆ ಮನಸ್ಸು ನೋಯಿಸಿ ಮಾತಾಡ್ತಿರ್ತಾರ, ಯಾರು ನೀವಂದ್ರೆ ಏನು ಕೇರ್ ಮಾಡೋದಿಲ್ಲ ನೋಡ್ರಿ, ಅವರ ದೃಷ್ಟಿಯಲ್ಲಿ ನೀವು ದೇವರಾಗ್ಬಿಡ್ತೀರಿ. ಬಟ್ ಅದಕ್ಕೆ ಇರುವಂತ ಟೆಕ್ನಿಕ್ ಇದೆ, ಆ ಟೆಕ್ನಿಕ್ ಎಲ್ಲಿ ಕಲಿಸ್ತೀನಿ ಅಂದ್ರೆ ರೇಖಿ 3-4 ಅಲ್ಲಿ ಬರುತ್ತೆ, ರಿಲೇಷನ್ಶಿಪ್ ಬಗ್ಗೆ. ವಾಯ್ಸ್ ಬ್ರೇಕ್ ಆಗ್ತಿದೆ. ಬಹಳ ಇಷ್ಟಪಡ್ತೀನಿ, ನಾನು ಎಲ್ಲದಕ್ಕಿಂತ ಬೆಸ್ಟ್ ಮಾಡೋದು ರಿಲೇಷನ್ ಮೇಲೆ ಕೆಲಸ ಮಾಡ್ತೀನಿ. ಎಸ್. ವಾಯ್ಸ್ ಅದಾದ್ಮೇಲೆ ಬ್ರೇಕ್. ನಮ್ಗೆ ಸಕ್ಸಸ್, ಸಾಕಷ್ಟು ಸಲ ಸಕ್ಸಸ್. ರಮೇಶ್ ಅಣ್ಣ ಆಮೇಲೆ ಕ್ವಶನ್ ಆನ್ಸರ್ ಮಾಡೋಣ.
ಲಾಸ್ಟ್ ಲಾಸ್ಟ್ 5 ನಿಮಿಷ ಟೈಮ್ ಕೊಡ್ತೀನಿ ನಾನು ನಿಮ್ಗೆ. ಸೊ ನಮ್ಗೆ ವಾಯ್ಸ್ ಬ್ರೇಕ್ ಆಗಿದೆ ಮೇಡಮ್, ಹಾ ನಾ ಹೇಳ್ರಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಹಂಗ ಒಂದ್ ವಾಯ್ಸ್ ಸೆಕೆಂಡ್ ಹಿಂದೆ ಕೇಳ್ತಾ ಇಲ್ಲ, ಒನ್ ಮಿನಿಟ್. ಎಲ್ಲರಿಗೆ ಆಗ್ತಾ ಇದೆ ನಂಗ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅಣ್ಣ, ಎಲ್ಲರಿಗೆ ಇಲ್ಲ ಕರೆಕ್ಟ್ ಮೇಡಮ್ ಅದ ಕ್ಲಿಯರ್ ಒಂದ್ಸಲ ಲೆಫ್ಟ್ ಕ್ಲಿಯರ್, ಆಗಿ ಹೋಗಿ ಬರ್ರಿ. ಇಲ್ಲ ಇಲ್ಲ ಕ್ಲಿಯರ್ ಮೇಡಮ್, ಇದೆ, ಎಲ್ಲರಿಗೆ ಎಲ್ಲರಿಗೆ ಕ್ಲಿಯರ್ ಕ್ಲಿಯರ್ ಐತೆ. ಐತೆ. ರಮೇಶ್ ಅಣ್ಣ, ನೀವು ಸರಿ ಒಂದ್ಸಲ ಮತ್ತೆ ಲೆಫ್ಟ್ ಕ್ಲಿಯರ್. ಆಗಿ ಹೋಗಿ ಬರ್ರಿ, ವಾಪಸ್ ಹೋಗಿ ಬರ್ರಿ, ನೀರ್ ಕುಡ್ದು ಬರ್ರಿ. ನೀರ್ ಕೇಳ್ತಾ ಇದೆ ನಿಮ್ ಮೊಬೈಲ್, ಸ್ವಲ್ಪ ನೀರ್ ಕುಡ್ದು ಬರ್ರಿ, ತಾನೇ ಕೇಳಿಸ್ತದ. ಓಕೆನಾ? ಸೊ ಡನ್. ಎಸ್ ಓಕೆ. ಸೊ ಈಗ ಏನಾಗುತ್ತೆ ಅಂದ್ರೆ, ನಮ್ಗೆ ಜೀವನದಲ್ಲಿ ಸಾಕಷ್ಟು ಸಲ ಸಕ್ಸಸ್ ಆಗೋಕ್ಕಿಂತ ಮುಂಚೆನೆ ಸಕ್ಸಸ್ ನ ಫೀಲಿಂಗ್ ಜೊತೆಗೆ ನಾವು ಕನೆಕ್ಟ್ ಆಗ್ಬೇಕು. ನೆನ್ಪಿಟ್ಕೊರಿದ್ ಮಾತು, ನೀವು ಕೋಟ್ಯಾಧೀಶರ್ ಆಗೋಕ್ಕಿಂತ ಮುಂಚೆನೆ ಕೋಟ್ಯಾಧೀಶರ ಮೈಂಡ್ ಸೆಟ್ ನಿಮ್ದಾಗ್ಬೇಕು. ನಾವು ಬಹಳ ಸಲ ಏನ್ ಮಾಡ್ತೀವಿ ಅಂದ್ರೆ, ಮೊದ್ಲ ದುಡ್ಡು ಬರ್ಲಿ ಆಮೇಲೆ ಫೀಲಿಂಗ್ ಮಾಡ್ಕೋತೀವಿ. ನೋ, ಮೊದ್ಲು ಫೀಲಿಂಗ್ ಮಾಡ್ಕೋರು ಅಂತ ಹೇಳುತ್ತೆ ರೇಖಿ. ರೇಖಿ ಕನೆಕ್ಟ್ ಆಗೋದು ಓನ್ಲಿ ಫೀಲಿಂಗ್ ಜೊತೆಗೆ. ರೇಖಿಗೆ ಯಾವುದೇ ಭಾಷೆ ಗೊತ್ತಿಲ್ಲ, ರೇಖಿಗೆ ಭಾಷೆ ಗೊತ್ತಿಲ್ಲ. ರೇಖಿ ಗೊತ್ತಿರೋದು ಏನು ಅಂದ್ರೆ ಭಾವನೆ. ನಿಮ್ ಒಳಗೆ ಎಂಥ ಭಾವನೆ ಇದೆ, ಎಂಥ ಶಕ್ತಿ ಇದೆ. ಹಾ, 1 ನಿಮಿಷ. ಇರ್ಲಿ, ಹೋಗ್ ಬರ್ರಿ ನೀವು. ಓಕೆ, ಡೋರ್ ಕ್ಲೋಸ್ ಮಾಡಿ. ಎಸ್. ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರೆ, ಫೀಲಿಂಗ್ ಬೇಕು ನಮ್ದು. ಫೀಲಿಂಗ್ ಜೊತೆಗೆ ನೀವು ಕನೆಕ್ಟ್ ಆಗ್ರಿ, ಆ ಜಗತ್ತು ನಿಮ್ ಜೊತೆ ಕನೆಕ್ಟ್ ಆಗುತ್ತೆ. ಫೀಲಿಂಗ್ ಸಲುವಾಗಿ ಒಂದು ವಿಷಯವನ್ನ ನಿಮ್ಗೆಲ್ಲರಿಗೆ ಹೇಳ್ತೀನಿ. ನನ್ನ ಲೈಫ್ ನಲ್ಲಿ ನಮ್ಮವ್ರು ಯಾರಿದಾರೆ ಎಲ್ಲರಿಗೂ ಅದು ಆಲ್ಮೋಸ್ಟ್ ಗೊತ್ತು. ನಂದು 2015ರಲ್ಲಿ ಅಚಾನಕ್ಕೆ ನಮ್ಮ ಮಗಳು ಡೆತ್ ಆದ್ರು, ಡೆಂಗು ಆಗಿತ್ತು ನಮ್ದು. 11 ವರ್ಷನಕ್ಕಿ ಮಗಳು. ಇವತ್ತು ಅವಳ ಹೆಸರ ಮೇಲೆ ನಾವು ಟ್ರಸ್ಟ್ ನಡೆಸ್ತಾ ಇರೋದು, ನಿವೇದಿತಾ ಹೂಗಾರ್ ಅಂತೆ. ಸೊ ಸುಮಾರು 1 ವರ್ಷ ತನಕ ನಾನು ಒಂಟಿತನದಿಂದ ಬಳಲ್ದ. ನನ್ಗೆ ಬಹಳಷ್ಟು ಡಿಪ್ರೆಷನ್ ಇತ್ತು, ಟೆನ್ಷನ್ ಇತ್ತು, ಮಾತ್ ಮಾತಿಗೆ ಎಲ್ಲದಕ್ಕೂ ನನ್ಗೆ ಯಾಕೆ ಹಣೆ ಬರ್ಕೆ ಬಹಳ ಅಳ್ತಿದ್ದ. ಸೊ ಅದಾದ್ಮೇಲೆ ನನ್ಗೆ ಅಚಾನಕ್ಕೆ ಒಂದ್ ದಿವಸ ಮೈಂಡ್ ನಾಗ ಬಂತು, ಏನ್ ಮಾಡಿ ಏನ್ ಮಾಡೋದು, ಏನಾದ್ರೂ ಮಾಡ್ಕೊಳ್ಳೋಣ. ಅಷ್ಟು ಆತ್ಮಹತ್ಯೆ ತನಕ ನನ್ನ ಮೈಂಡ್ ಸೆಟ್ ಬಂದಿತ್ತು. ಬಟ್ ಆ ಟೈಮ್ ನೊಳಗೆ ಒಳಗೊಂದು ಅಂತರಂಗ ಅಂತ ಇರುತ್ತೆ ನೋಡ್ರಿ, ಅಂತರಾತ್ಮ. ಆ ಅಂತರಾತ್ಮ ಹೇಳಿದ ಒಂದೇ ಒಂದು ವರ್ಡ್ ನೋಡ್ರಿ, ಏನು ಅಂದ್ರ, ಒಂದು ಚುಕ್ಕಿ ಸಲಿಂದ ಅಳೋದ್ ಬೇಡ ಬೇಡ. ಜಗತ್ತಲ್ಲಿ ಇರೋರೆಲ್ಲ ನಿಂದೆ ಚುಕ್ಕಿ ಇದ್ದಾರೆ, ನಿಂದೆ ಮಕ್ಕಳಿದ್ದಾರೆ, ಇದು ಯಾಕೆ ತಗೋಬಾರ್ದು? ನಾನು ಡಿಸೈಡ್ ಮಾಡಿ ಮನೆಗೆ ವಾಪಸ್ ಬಂದೆ. ಆತ್ಮಹತ್ಯೆಗೆ ಮಾಡ್ಕೊಳ್ಬೇಕಂತ ಹೋದವಳು, ಅದು ಒಂದೇ ಶಬ್ದದಿಂದ ನಾನು ವಾಪಸ್ ಬಂದೆ. ಇವತ್ತಿಗೆ ಹೇಳ್ತೀನಿ ನೋಡ್ರಿ, ನನಗೆ ನಾನು ವಿಶ್ವದ ತಾಯಿ ಅಂತ ತಿಳ್ಕೊಂಡಿನಿ, ಜಗತ್ತಿನ ತಾಯಿ ಅಂತ ತಿಳ್ಕೊಂಡಿನಿ. ಇವತ್ತು ನೀವು 59 60 ಜನ ನೀವೇನ್ ಕುಂತೀರಿ, ನೀವು ನನ್ ಬಹಳ ಜ್ಞಾನಿ ಇದ್ದೀನಿ ಅಂತ ಯಾರು ಕುಂತಿಲ್ಲ, ನನ್ಕಿಂತಾನು 100 ಪಟ್ಟು ಜ್ಞಾನಿಗಳು ನೀವಿದ್ರು. ದೇವ್ರಾನೇ ಹೇಳ್ತೀನಿ, ನನ್ಕಿಂತಾನು ಅದ್ಭುತ ಶಕ್ತಿ ನಿಮ್ ಹತ್ರ ಇದೆ. ಬಟ್ ನೀವು ನನ್ ಜೊತೆಗೆ ಯಾಕೆ ಕನೆಕ್ಟ್ ಆಗ್ತೀರಿ ಅಂದ್ರ, ನನ್ ಒಳಗೊಂದು ತಾಯಿತನ ಇದೆ, ಆ ಫೀಲಿಂಗ್ ಇದೆ. ಸೊ ಇದೇ ರೇಖಿ ಕೇಳ್ತಾ ಇದೆ, ಈ ಫೀಲಿಂಗ್ ಜೊತೆ ಕನೆಕ್ಟ್ ಆಗ. ಆರ್ಡರ್ ಮಾಡೋದ್ ಮಾಡ್ಬೇಡ್ರಿ, ರೇಖಿಗೆ ಆರ್ಡರ್ ಇಷ್ಟ ಇಲ್ಲ. ನಿಮ್ಮ ನಿರ್ಣಯವನ್ನ ಯಾವತ್ತು ರೇಖಿಗೆ ಹೇಳ್ಬೇಡ್ರಿ, ನನಗೆ ಇದೇ ಬೇಕು. ನೋ ಕಂಡೀಷನ್ ಮಾಡ್ಬೇಡ್ರಿ, ನೀವು ಫೀಲಿಂಗ್ ಜೊತೆ ಕನೆಕ್ಟ್ ಆಗ. ಅವಾಗ ಏನಾಗುತ್ತೆ ಅಂದ್ರೆ, ರೇಖಿಗೆ ಕನೆಕ್ಟ್ ಆಗುತ್ತೆ. ಇವತ್ತಿಗೂ ನಾನು ಈ ಲೆವೆಲ್ ದೊಳಗೆ ಬೆಳೆದಿನಿ, 4,000 ಜನರಿಗೆ ಏನಾದ್ರೂ ಟ್ರೈನಿಂಗ್ ಕೊಟ್ಟಿನಿ ಅಂದ್ರ, ನನ್ನ ಫೀಲಿಂಗ್ ಜೊತೆಗೆ ಅವ್ರಿಗೆ ಕನೆಕ್ಟ್ ಮಾಡಿನಿ. ನಾನು ಯಾವ್ದು ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಿನಿ, ಏನೇನೋ ಮಾಡಿನಿ, ಏನ್ ಮಾಡಿಲ್ಲ ನೋಡು. ರಿಯಲ್ ಆಗಿ ನೀವೇ ಜಾಸ್ತಿ ಓದಿರ್ಬೇಕು, ನಾನೇನು ಅಷ್ಟೊಂದು ಮಾಡಿಲ್ಲ. ಬಟ್ ನಾನು ಫೀಲಿಂಗ್ ಜೊತೆ ಕನೆಕ್ಟ್ ಆಗೋದ್ ಕಲ್ತ, ಇಮೋಷನಲಿ ಕನೆಕ್ಟ್ ಆಗೋದ್ ಕಲ್ತ, ಭಾವನೆಗಳನ್ನ ಬೆಸೆಯೋದ್ ಕಲ್ತ. ಇವತ್ ಏನ್ ಆಗ್ತಾ ಇದೆ ನಿಮ್ಗೆ ಗೊತ್ತಲ್ಲ, ಎಲ್ಲಾರ್ ತಲೆಗಳು ತುಂಬೋಗ್ಯಾವ, ಹೃದಯಗಳು ಒಣಗೋಗ್ಯಾವ. ನಂಬ್ತೀರಿ ಎಲ್ಲರೂ? ನಂಬ್ತೀರಿ ಇದು ಮಾತು? ಎಲ್ಲಾ ತಲೆಗಳು ತುಂಬಿ 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 ಹೋಗ್ಯಾವ, ಜ್ಞಾನ ಭಂಡಾರ ಇದೆ. ಮನೆಗೆ 4 ಮಂದಿ ಬಂದ್ರೆ ಟೆನ್ಷನ್ ಮಾಡ್ಕೋತೀವಿ, ಹೃದಯ ಒಣಗೋಗ್ಯದ. ನಮ್ಮ ಮನೇಲಿ ಕಿರಾಣಿ ಸಾಮಾನು ಇಲ್ಲ ಅಂತಿಲ್ಲ, ನಮ್ಮ ಮೈದೊಳಗ್ ಶಕ್ತಿ ಇಲ್ಲ ಅಡಿಗೆ ಮಾಡ್ಲಕ್ ಅಂತಿಲ್ಲ. ಬಟ್ 4 ಮಂದಿ ಬಂದ್ರೆ ನಮ್ಗೆ ತಾಳ್ಮೆ ನಾವು ಕಳ್ಕೊತಾ ಇದ್ದೀವಿ ಅಂದ್ರ, ಫೀಲಿಂಗ್ಗಳಿವೆ ನೋಡ್ರಿ, ಅವು ಮೈನಸ್ ನೊಳಗ್ ಬರ್ತಾ ಇವೆ. ಬಟ್ ನಮ್ಮ ಬ್ರೈನ್ ಸಿಸ್ಟಮ್ ಇದೆ ನೋಡ್ರಿ, ಲೆಫ್ಟ್ ಬ್ರೈನು ಮತ್ತು ರೈಟ್ ಬ್ರೈನ್ ಇದೆ ನೋಡ್ರಿ, ಅದು ಏನ್ ಹೇಳುತ್ತೆ ಅಂದ್ರ, ಫೀಲಿಂಗ್ ಜೊತೆ ಕನೆಕ್ಟ್ ಆಗು, ನೀನ್ ಎಲ್ಲಾದ್ ರೀತಿಯಿಂದ ಸಕ್ಸಸ್ ಆಗ್ತೀಯ. ಅದಕ್ಕೆ ನಿಮ್ಗೂ ಹೇಳ್ತೀನಿ ನೋಡ್ರಿ, ಸಂಬಂಧಗಳಿಗೆ ಬೆಲೆ ಕೊಡ್ರಿ. ಮಕ್ಕಳಿಗೆ ಇಲ್ಲಿರುವಂತ ತಾಯಂದಿರಿಗೆ ಹೇಳ್ತೀನಿ ನೋಡ್ರಿ, ಮಕ್ಕಳಿಗೆ ತಲೆ ಮೇಲೆ ಕೈ ಆಡಿಸೋದು, ಅವುಗಳಿಗೆ ಸ್ಪರ್ಶ ಮಾಡೋದು. ಹಿಂದೆ ನಾವು ಸಣ್ಣವರಿದ್ದಾಗ ಈಗ್ಲೂ ನೆನಪು ಮಾಡ್ರಿ, ನಮ್ಗೆ ಯಾವತ್ತು ಹಾಸ್ಪಿಟಲ್ಗೆ ಹೋಯ್ತಿಲ್ಲ. ಸಣ್ಣಾಗಿದ್ದಾಗ ನಮ್ಮ ಊರಾಗ ದವಾಖಾನೆನೇ ಇರ್ಲಿಲ್ಲ, ಈಗ್ಲೂ ನೆನಪು ಮಾಡ್ರಿ. ಆ ಯಾವ್ದೋ ಒಂದ್ ದುಕಾನದೊಳಗೆ ಸ್ವಲ್ಪ ದೊಡ್ಡ ದುಕಾನದಾಗ ಒಬ್ಬ ವಯಸ್ಸಾಗಿನ ಮುತ್ತೆಗೇನೋ ಆ ಪ್ಯಾರಾಸಿಟಮಲ್ ಒಂದ್ 2-3 ಗೋಲಿ ಗೊತ್ತಿದ್ವು ಆ ಮುತ್ತೆಗ. ಆ ತಾತ ಹೋಗ ಅವ್ನಿಗೆ ಹೇಳಿದ್ರ ಅವ 2-3 ಯಾವ್ದಾರ ಒಂದ್ ಕೊಡೋದು, ಹೋ ಇದ ಹಾಕ್ರಂದ್ರ ಹಾಕ್ರ ಕಮ್ಮಿ ಆಯ್ತಿತ್ತು. ಯಾವ ಡಾಕ್ಟರ್ಸ್ ಇರ್ಲಿಲ್ಲ, ಎಲ್ಲಿಂದ ಕಡಿಮೆ ಆಗ್ತಿತ್ತು ಹೇಳ್ರಿ?
ನಮ್ ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ದಯೆ, ತ್ಯಾಗ ಇದೆ ನೋಡ್ರಿ, ಆ ತಾಯಿಯ ಸ್ಪರ್ಶದಿಂದ ನಮ್ಗೆ ಆರಾಮಾಗಿದೆ ಹೊರತಾಗಿ ಆ ಟ್ಯಾಬ್ಲೆಟ್ಸ್ ಇಂದ ಆರಾಮಾಗಿಲ್ಲ ನಮಗ್. ಇವತ್ತು ನಮ್ಮ ಮಕ್ಕಳಿಗೆ 1 ಲಕ್ಷ ರೂಪಾಯಿ ಟ್ರೀಟ್ಮೆಂಟ್ ಕೊಡ್ಲಾಕ್ ರೆಡಿ ಇದ್ದೇವೆ, ಬಟ್ ಅದೇ ಮಕ್ಕಳಿಗೆ ತಲೆ ಮೇಲೆ ಕೈ ಆಡ್ಸ್ಲಿಕ್ ನಮ್ಮಲ್ಲಿ ಟೈಮ್ ಇಲ್ಲ. ಕೆಲಸದವ್ರು ಬಂದ್ಬಿಟ್ಟು ನಾವು ಓಡ್ ಹೋಗ್ತಾ ಇದ್ದೀವಿ. ಅನಿವಾರ್ಯತೆ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಹೇಳ್ತೀನಿ ಇಲ್ಲಿರುವಂತ ಎಲ್ಲರಿಗೂ ಮಕ್ಕಳಿಗೆ ಸ್ಪರ್ಶ ಮಾಡೋದು ಕಲೀರಿ. ರೇಖಿ ಫೀಲ್ ಆಗೋದು, ರೇಖಿ ಹರಿಯೋದು ಸ್ಪರ್ಶದ ಮೂಲಕ. ಈ ಬೆರಳಿನ ಮೂಲಕ ಹರಿಯುತ್ತೆ ರೇಖಿ ಅನ್ನುವಂಥದ್ದು. ಇದು ಋಗ್ವೇದದಿಂದ ಬಂದಿರುವಂಥದ್ದು, ನಮ್ಮಲ್ಲಿ ನಾವೇ ಮಾಡಿದ್ದು, ನಮ್ಗೇನು ಗೊತ್ತಿಲ್ಲ ಅಂತಿಲ್ಲ. ಋಗ್ವೇದದಲ್ಲೇ ಬಂದಿರುವಂಥದ್ದು ಈ 10 ಬೆರಳಿನಲ್ಲಿ ಅನಂತವಾದ ಶಕ್ತಿಯ ಹರಿಯುವಿಕೆ ಇದೆ. ಇದು ಯಾರಿಗಾದ್ರೂ ಸ್ಪರ್ಶ ಮಾಡಿದ್ರೆ ಅವರಿಗೆ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಋಗ್ವೇದದಲ್ಲಿ ಬರ್ದಿದ್ದು. ಅದನ್ನೇ ಉಸುವಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದ್ರ ಮೇಲೆ ರಿಸರ್ಚ್ ಮಾಡಿ ಇವತ್ ಈ ಲೆವೆಲ್ ದೊಳಗ ತಗೊಂಡು. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ಫೀಲಿಂಗ್ ಇದೆ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್ ಇದೆ. ನೀವು ಫೀಲಿಂಗ್ ಜೊತೆಗೆ ಕನೆಕ್ಟ್ ಆಗೋದಿದೆ ರೇಖಿ 3-4 ಅಲ್ಲಿ. ಅಂಡ್ ನೆಕ್ಸ್ಟ್ ಇದೆ ನೋಡಿ, ಹೆಲ್ತ್ ಹೀಲಿಂಗ್. ಇವತ್ತು ಇಲ್ಲಿ ನನ್ನ ಎದುರಿ ಕುಂತಿರುವಂತವ್ರು ಅಲ್ಲ, ಇಡೀ ವಿಶ್ವದ ಸುಮಾರು 80% ಜನಸಂಖ್ಯೆ ಇದೆ, ಒಂದಲ್ಲ ಒಂದ್ ರೋಗ ಇದೆ. ನಂಬ್ತೀರಿ? 80, 100ರಲ್ಲಿ 80 ಜನ ಇದ್ದೀವಿ ನಾವು, ಒಂದಲ್ಲ ಅಟ್ಲೀಸ್ಟ್ ತಲೆನೋವಾದ್ರೂ ಬರುತ್ತೆ, ಅಟ್ಲೀಸ್ಟ್ ಕೈ ಕಾಲಾದ್ರೆ ಎಳಿತಿರ್ತಾವ್, ಅಟ್ಲೀಸ್ಟ್ ಸುಮ್ಮನೆ ಸ್ಕಿನ್ ಪ್ರಾಬ್ಲಮ್ ಇಲ್ಲ, ಏನಾದ್ರೂ ಒಂದ್ ಸಣ್ಣ ಪುಟ್ಟ ತಲೆಯಿಂದ ಕಾಲಿನ ಬೆರಳಿನವರೆಗೂ ಸಮೇತ ಒಂದಲ್ಲ ಒಂದು ಏನಾಗ್ತಾ ಇದೆ ಅಂದ್ರೆ ರೋಗಕ್ಕೆ ನಾವೆಲ್ಲರೂ ತುತ್ತಾಗಿವಿ. ಈಗ ನಿಮ್ಗೆ ಒಂದು ಪ್ರಶ್ನೆ ಮಾಡ್ತೀನಿ, ರೋಗ ಎಲ್ಲಿ ಹುಟ್ಟುತ್ತವೆ ಹೇಳ್ರಿ? ಎಲ್ಲಿ ಜನರೇಟ್ ಯಾರು ಮಾಡ್ಲತ್ತಾರ ರೋಗ? ನಾವು, ನಾವೇ ಬ್ರಹ್ಮ ಇದ್ದೀವಿ, ತಲೆಗಿಟ್ಕೋರಿ. ರೋಗವನ್ನ ಹುಟ್ಟಾಕೋ ಬ್ರಹ್ಮ ಯಾರು ಅಂದ್ರೆ ನಾವೇ. ಈಗ ನಾನು ಅದೇ ಕ್ವಶನ್ ಮಾಡ್ತೀನಿ, ಯಾವಾಗ ರೋಗ ಹುಟ್ಟಾಕೋ ಪವರ್ ಇದ್ರೊಳಗೆ ಇದೆ ಅಂದ್ರ ರೋಗ ಶಮನ ಮಾಡೋದು ಇರ್ಬೋದಲ್ಲ. ತಲೆ ಕೆಲಸ ಕೊಡ್ರಿ ನೀವು. ಯಾವುದು ಜನರೇಟ್ ಮಾಡುತ್ತೆ ನೋಡ್ರಿ, ಅದು ಡೆಸ್ಟ್ರಾಯ್ನು ಮಾಡ್ಬೋದು, ಅದು ಪೂರ ನಾಶ ಮಾಡುವಂತದ್ದು ಈ ಶಕ್ತಿ ನಮ್ಮ ಶರೀರದಲ್ಲಿದೆ. ನಮ್ಗೇನಾಗಿದೆ ಅಂದ್ರ ಅದು ಬಂದಾಗ ನಾವು ಎದೆ ಒಡಿತೀವಿ, ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತೀವಿ, ಹಾಸ್ಪಿಟಲ್ ಹಾಸ್ಪಿಟಲ್ ಓಡಾಡ್ತೀವಿ. ಮತ್ತೆ ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ಯಾವುದು ಇಲ್ಲಿ ಗುಳಿಗೆ ಇಲ್ಲ. ರೇಖಿ ಒಳಗಿಂಗ್ ತಿಳ್ಕೊಬೇಡ್ರಿ, ನನ್ಗೆ ಬಹಳ ದೊಡ್ಡ ಸಮಸ್ಯೆ ಆಗೋದು ಏನು ಅಂದ್ರ ರೇಖಿ ಮಾಸ್ಟರ್ ಅರ ಅಂತೇಳಿ ಬಂಡಲಿಗೆ ಬಂಡಲ್ ನಮ್ಮ ಮನೆಗೆ ಪೋಸ್ಟ್ ಬರ್ತಾವ ಮೆಡಿಕಲ್ ರಿಪೋರ್ಟ್ಗಳು. ನನ್ಗೆ ಏನು ಗೊತ್ತಾಗಲ್ಲದು, ನನಗೆ ಮೆಡಿಕಲ್ ಬಗ್ಗೆ ಏನು ಗೊತ್ತಿಲ್ಲ, ಅವ್ರು ಏನ್ ತಿಳ್ಕೊಡ್ತೀರಾ ಗೊತ್ತಿಲ್ಲ, ಏನು ಹೀಲ್ ಮಾಡ್ತಾರಂತ ಬಂಡಲಿಗೆ ಬಂಡಲ್ ಜೆರಾಕ್ಸ್ ಕಾಪಿ ಬರ್ತಾವ ನಮ್ಮಲ್ಲಿ. ಮೊನ್ನೆ ಮೊನ್ನೆ ನಾವು ಮನೆ ಖಾಲಿ ಮಾಡ್ಲತ್ರು ತೆಗ್ದಿ, ಒಂದ್ ಚೀಲ ಇದ್ದು ನಮ್ಮ ಮನೆಯಾಗ. ಅವ್ರು ಕಳಿಸೋರು ಹೈದರಾಬಾದ್ಲಿಂದ, ಬಾಂಬೆಲಿಂದ ಎಲ್ಲ, ಮೇಡಮ್ ನೋಡ್ತಾರ ಓದ್ತಾರ, ನನಗೆ ಹೆಂಗ್ ವರ್ಕ್ ಬರ್ತದೆ, ನನಗೇನು ಬರ. ಸೊ ರೇಖಿಗೆ ಯಾವುದು ರಿಪೋರ್ಟ್ ಬೇಕಾಗಿಲ್ಲ, ಯಾವುದೇ MBBS MD ಬೇಕಾಗಿಲ್ಲ, ರೇಖಿಯೊಳಗೆ ಯಾವುದು ಟ್ಯಾಬ್ಲೆಟ್ಸ್ ಇಲ್ಲ, ರೇಖಿಗೆ ಟೈಮ್ ಲಿಮಿಟ್ ಇಲ್ಲ. ನೀವು ಯಾವ ಟೈಮಿನೊಳಗೂ ಮಾಡ್ಬೋದು, ಇಷ್ಟೇ ರಾತ್ರಿ 11ರಿಂದ ನಸ್ಕಿನೊಳಗೆ 3 ತನಕ ಮಾಡ್ಬಾರ್ದು ಅಷ್ಟೇ. ಆ ಟೈಮಿಗೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ, ನಿಮ್ಮ ಹೀಲಿಂಗ್ ಹೋಗಿ ಮುಟ್ಟೋದು ಕಷ್ಟ ಆಗುತ್ತೆ ಆ ಟೈಮ್ನ. ಆ ಪ್ಯಾಟರ್ನ್ ಇದೆ ನೋಡ್ರಿ, ಅಷ್ಟು ಟೈಮ್ ಕಂಡೀಷನ್ ಇದೆ. ಉಳಿದಿದ್ದು ನೀವು ಯಾವ ಟೈಮ್ನೊಳಗೂ ಯಾವ ಪ್ಲೇಸ್ನಲ್ಲಿಯೂ ಯಾವ ವ್ಯಕ್ತಿಗೂ, ಈವನ್ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಸಸ್ಯಗಳಿಗೂ ಎಲ್ಲದಕ್ಕೂ ಇಲ್ಲಿ ಎಲ್ಲದಕ್ಕೂ ಮಾಡ್ಬೋದು. ಅಂತಹ ಶಕ್ತಿ ಇರೋದು ಎಲ್ಲಿ ಅಂದ್ರ ರೇಖಿಯೊಳಗೆ ಇದೆ. ಸೊ ಹಾಗಾಗಿ ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್, ನಾನು ಹೇಳ್ದಲ್ಲ ನನ್ಗೆ ಗಡ್ಡೆ ಆಗಿವು, ಮತ್ ನಾನ್ ದೇವರಾಣಿ ಹೇಳ್ತೀನಿ, ಆ ರಿಸಲ್ಟ್ ಏನಾದ್ರೂ ಬರ್ತಿಲ್ಲ ಅಂದ್ರೆ ರೇಖಿ ಹೆಸರಿಗೆ ಬರ್ತಿಲ್ಲ. ನಾ ಏ ಏನ್ ರೇಖಿ ಏನ್ ಸುದ್ದಿ, ನಾನೇನು, ನಾ ಟ್ರೈನರ್ ಇದ್ದೀನಿ, ಈ ಕೋರ್ಸ್ ಇಲ್ಲ ಮತ್ತೊಂದು ಕೋರ್ಸ್ ಮಾಡ್ತೀನಿ. ಬಟ್ ಯಾವಾಗ ನನಗೆ ರಿಸಲ್ಟ್ ಬಂತು ನೋಡ್ರಿ ಅವಾಗ ಗೊತ್ತಾಯ್ತು. ಈಗ್ಲೂ ಹೇಳ್ತೀನಿ, ರೇಖಿ ನನ್ ಜೊತೆಗೆ ಎಷ್ಟು ಕನೆಕ್ಟ್ ಇದೆ ಅಂದ್ರ, ನನಗೆ ಯಾರಿಗಾದ್ರೂ ಹೀಲಿಂಗ್ ಮಾಡೋದು ಬಂದಾಗ ಅವ್ರು ಫೋನ್ ಮಾಡೋಕ್ಕಿಂತ ಮುಂಚೆನೆ ನನ್ಗೆ ಗೊತ್ತಾಗ್ತದೆ ಅವ್ರಿಗೇನೋ ತೊಂದ್ರೆ ಇದೆ. ನಿನ್ನೆ ದಾಕ್ಷಾಯಿಣಿ ಮೇಡಮ್ ನಾನೇ ಫೋನ್ ಮಾಡಿದ್ದೆ, ನನ್ನಿಂದ ಆರಾಮಿಲ್ಲ ನೀವು ಅಂತ. ಅವ್ರು ನಂಗೆ ಅಳ್ಳಕ್ ಶುರು ಮಾಡಿದ್ರು, ಏನಾಯ್ತು, ನೀವು ಟೆನ್ಷನ್ ಮಾಡ್ಕೋಬೇಡ್ರಿ, ನಂಗೆ ಗೊತ್ತೇ ಆಗುತ್ತೆ ಅದು ನಮ್ಮ ಫೀಲಿಂಗ್ ಜೊತೆಗೆ ಅಷ್ಟು ಕನೆಕ್ಟ್ ಇದೆ ನೋಡ್ರಿ ರೇಖಿ, ಅಷ್ಟು ಸೂಕ್ಷ್ಮತೆ ನಮ್ಮಲ್ಲಿ ಆಟೋಮೆಟಿಕ್ ರೆಡಿ ಆಗುತ್ತೆ. ಎಸ್, ಅದಾದ್ಮೇಲೆ ಇದು ನೋಡ್ರಿ ಕಾರ್ಡ್ ಕಟ್ಟಿಂಗ್ ಅಂತ, ಇದು ದಯವಿಟ್ಟು ಎಲ್ಲಾರು ಬರ್ಕೊ. ಕಾರ್ಡ್ ಕಟ್ಟಿಂಗ್ ಏನ್ ಮಾಡೋದಿರುತ್ತೆ ಅಂದ್ರ, ಯಾರು ನಮ್ಗೆ ಬೇಡ ಆಗಿರ್ತಾರೆ, ಎಲ್ಲರಿಗೂ ಇರ್ತಾರಲ್ಲ, ಬೇಡ ಆಗಿರ್ತಾರ ಕಾರಣ ಏನು ಅಂದ್ರ, ಸುಮ್ ಸುಮ್ನೆ ನಮ್ಗೆ ತೊಂದರೆ ಕೊಡೋದು, ಸುಮ್ ಸುಮ್ನೆ ನಮ್ಗೆ ಏನೋ ಏನೋ ಒಂದ್ ತೊಂದರೆ ಮಾಡ್ತಾ ಇರೋದು, ಸಮಸ್ಯೆ ಮಾಡೋದು, ನಮ್ ಬಗ್ಗೆ ನಿಂದನೆ ಮಾಡೋದು, ನಮ್ ಚುಚ್ಚ್ ಮಾತಾಡೋದು, ನಮ್ದು ಸಕ್ಸಸ್ ನ ಸಹನ್ ಮಾಡ್ಕೊಳ್ಳಿಕ್ ಅವ್ರಿಗೆ ಆಗೋದಿಲ್ಲ, ಅಥವಾ ನಮ್ದು ಹಾಳಾಗ್ಲಿ ಅಂತ ಹೇಳಿ ಕಾಯ್ಕೊಂಡ್ ಕೂಡೋದು, ಅಥವಾ ಮಾಟ ಮಂತ್ರ ಮಾಡಿಸೋದಕ್ಕೆ ಓಡಾಡೋದು, ಇಂಥವ್ರೆಲ್ಲ ಇದಾರೆ ಸುತ್ತ ಗೊತ್ತಲ್ಲ, ಎಲ್ಲಾರ ಮನೆಯಲ್ಲೂ ಇದಾರೆ, ಎಲ್ಲಾರ ಸುತ್ತನೂ ಇದಾರೆ. ಇವತ್ ಕೇಳ್ರಿ ರಾಘವೇಂದ್ರ ಸರ್ ಬಿಸ್ನೆಸ್ ಮಾಡ್ಲತ್ತಾರ, ಅವ್ರಿಗೆ ತೊಂದ್ರೆ ಅದನ್ನ ಇಲ್ಲ ಕೇಳ್ರಿ ನೀವು, ಟೊಂಕ ಕಟ್ಕೊಂಡ್ ನಿಂತಿರ್ತಾರ ನೆನ್ಪಿಟ್ಕೊಂಡ್ ನಮಗ್ ಹಾಳ್ ಮಾಡೋದಕ್ಕ. ಸೊ ಇಲ್ಲಿ ಏನ್ ಮಾಡೋದಂದ್ರ, ಆ ವ್ಯಕ್ತಿಗೆ ಏನು ಮಾಡೋದಿಲ್ಲ, ಬಟ್ ಆ ಇಮೋಷನಲಿ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಆ ಎನರ್ಜಿಯನ್ನ ಕಾರ್ಡ್ ಕಟಿಂಗ್ ನ ಮೂಲಕ ಕಟ್ ಮಾಡು. ವ್ಯಕ್ತಿ ಕಟ್ ಮಾಡೋದ್ ಬೇಡ, ಎನರ್ಜಿ ಕಟ್ ಮಾಡೋದು. ಇದು ರೇಖಿ 3 ಮತ್ತು 4 ಅಲ್ಲಿ ಬರುತ್ತೆ.
ಮತ್ ನೀವ್ ಅದು ಕಲಿಬೇಕು. ರಿಯಲ್ ದೊಳಗ ಹೇಳ್ತೀನಿ, ವ್ಯಕ್ತಿ ಕಟ್ ಮಾಡೋದ್ರಿಂದ ಏನಾಗೋದಿಲ್ಲ. ಯಾರೋ ನಮಗ್ ದುಶ್ಮನಿ ಮಾಡ್ತಾರಂತ ಮಾತ್ ಬಿಟ್ಕೊಟ್ಟಿವ್, ಮಾತ್ ಬಿಟ್ಕೊಟ್ರು ಎನರ್ಜಿ ಕಟ್ ಆಗ್ತದೇನ್ ಹೇಳ್ರಿ ನನ್ಗ? ಕಟ್ ಆಗಲ್ಲ, ಇನ್ನ ಜಾಸ್ತಿ ಆಗುತ್ತೆ. ಇನ್ನ ಮಾತಾಡಿದ್ರೆ ಇನ್ನ ಒಂದ್ ಲೆವೆಲ್ದಾಗ ಇರ್ತದ. ನೀವ್ ಏನಾದ್ರೂ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಮಾತಾಡೋದ್ ಬಿಟ್ಕೊಡ್ರಿ ನೀವು, ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಸೊ ಇಲ್ಲಿ ಮಾಡೋದು ಏನು ಅಂದ್ರೆ, ಅವ್ರಿಗೆ ಮಾತ್ ಬಿಡೋದ್ ಬೇಡ, ಅವ್ರ ಜೊತೆಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಾರ್ಡ್ ಕಟಿಂಗ್ ಮಾಡಿದಾಗ ಅವರಿಗೂ ನಮಗೂ ಇರುವಂತ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದು ಕಟ್ ಆಗುತ್ತೆ. ಮತ್ತಲ್ಲಿ ಏನಾಗುತ್ತೆ ಅಂದ್ರೆ ಪಾಸಿಟಿವ್ ಎನರ್ಜಿ ಮತ್ತೆ ಹಂಗೆ ಕನೆಕ್ಟ್ ಇರುತ್ತೆ. ಈ ನಿಮ್ದು ಹೆಣ್ಮಕ್ಳಿಗೆ ಎಲ್ಲಕ ದೊಡ್ಡದು, ನಮ್ದು ನಮ್ಮ ಅತ್ತಿ ಮನ್ಯಾಗ ಎಲ್ಲಾರ ಮನೆಯಲ್ಲಿ ಇದಾರೆ. ಹಾ, ಯಾರ್ಯಾರು ಟಿಕೆಟ್ ಹರಿದಾರ, ಯಾರ್ಯಾರು ಮನೆಯಾಗ ಯಾರ, ಅವ್ರಿಗೆ ಏನ್ ಮಾಡ್ತೀರಿ, ಏನ್ ಮಾಡ್ಲಾಕ ಆಪ್ಷನ್ ಅದ? ನಿಮ್ದು ಯಾವ ಡಿಗ್ರಿ? ನಂದ್ ನಾ ಟ್ರೈನರ್ ಇದ್ದೀನಿ, ಎಲ್ಲಾ ಇದ್ದೀನಿ, ನಮ್ಮ ಅತ್ತಿ ಹೇಳ್ತಾರ ಈಕಿನ್ಬಲ್ ತಲಿ ಇಲ್ಲ ಅಂತ. ನಮ್ ದಾನೇಶ್ವರಿ ಇಲ್ಲ, ಸೀದಾ ಹೇಳ್ತಾರೆ ಯಾರು ಒಂದ್ ಈಕಿನ್ಬಲ್ ತಲಿ ಇಲ್ಲ, ಯಾರು ಅವ್ರ ಯಾರೋ ಒಬ್ರು ತಂದ್ ನಮ್ ನೆಂಟಸ್ತನ್ ಮಾಡಾರ, ಇನ್ನ ಬೈತಾರ ನಮ್ ಅತ್ತಿ ಅವ್ ತಂದ್ ಗಂಟ ಹಾಕ್ಯಾನ ಈಕಿಗ. ಅಂದ್ರ ಅವ್ರಿಗೆ ಏನ್ ಫೀಲಿಂಗ್ ಅಂದ್ರ, ಈಕಿ ಮನಿ ಮಕ್ಕಳು ಗಂಡ ಸಂಸಾರ ಏನ್ ನೋಡಲ್ಲ, ಬರೀ ಕ್ಲಾಸ್ ಕ್ಲಾಸ್ ಅಂತಾಳ, ಅವ್ರಿಗೆ ಇವ್ರಿ ಸೇವೆ ಮಾಡ್ತಾಳ, ಮನೆ ಬಗ್ಗೆ ಕೇರ್ ಮಾಡಲ್ಲ ಅಂತ ತಿಳ್ಕೊಂಡಿರ್ತಾರ. ಹಂಗಿಲ್ಲ, ನಾ ಮನಿ ಗಂಡ ಸಂಸಾರ ಎಲ್ಲ ಹಿಡ್ಕೊಂಡೇ ಮಾಡ್ಲತ್ತೀನಿ, ಇಷ್ಟೇ. ಉಳಿದ ಹೆಣ್ಮಕ್ಳು ಕೊಟ್ಟಷ್ಟು ನಂಗೆ ಟೈಮ್ ಕೊಡ್ಲಿಕ್ ಆಗೋದಿಲ್ಲ ಇಷ್ಟೇ, ಬಟ್ ಅದು ನಾನ್ ಮಾಡ್ತಾ ಇರೋ ದೊಡ್ಡ ಅಪರಾಧ ಅಂತ ಅವ್ರು ತಿಳ್ಕೊಂಡಿದ್ರು. ನಮ್ ತವ್ರ ಮನೆಯವ್ರು ಬರ್ತಾರೆ ನೋಡ್ರಿ, ನಮ್ಮ ಅತ್ತಿ ಎದ್ರೆ ಹೇಳ್ತಾರ, ಯಾರ್ ಮಾಡಲತ್ತಾರ ನಿಮ್ ಮಗಳಿಗೆ, ಉಂಡ್ ಸುಮ್ಮಿರುವಲತ್ತಿದೇವ ನಾವು ಬಿ, ಆಕಿಗೆ ಏನ್ ಕಷ್ಟ ಪಡುವಲತ್ತಿದೇವ, ಆಕಿಗೆ ನಸ್ಕಿನ ನಾಕಕ್ಕೆ ಎದ್ದು ಕೂಡಲತ್ತಿದೇವ, ಆಕಿಗೆ ನಮಗ್ ಮಾಡ್ಲತ್ತ, ಸೀದಾ ಎದ್ರೆ ಹೇಳ್ತಾರ. ಈಗೆಲ್ಲರಿಗೆ ಅವ್ರಿಗೆ ಏನ್ ಕಟ್ ಮಾಡ್ತಾರೆ ಹೇಳ್ರಿ ನನ್ಗ, ಏನ್ ಆಪ್ಷನ್ ಅದ? ಇಷ್ಟೆಲ್ಲ ಅಂದ್ರು ನಾನ್ ನಗತಿ ನಾ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರ ಆ ಎನರ್ಜಿ ನನಗ್ ಕನೆಕ್ಟ್ ಆಗಲ್ಲದು. ನಾ ಕಾರ್ಡ್ ಕಟಿಂಗ್ ಮಾಡ್ಬಿಟ್ಟಿನಿ, ನಂಗ್ ಖುಷಿ ಆಗ್ತದ ನಮ್ಮ ಅತ್ತಿ ಬೈಲತ್ತರ ಬೈಲಿ ಬೈಲಿ. ನಿಮ್ಗೆ ಗೊತ್ತಾ ಇನ್ನೊಂದು, ಇವತ್ತು ರಾಮ ಫೇಮಸ್ ಆಗಿಂದು ರಾವಣನಿಂದೆ. ನಾನ್ ಏನಾದ್ರೂ ಫೇಮಸ್ ಆಗಿ ನನ್ ಖಾನ್ದಾನ್ದಾಗ ಅಂದ್ರೆ ನಮ್ಮ ಅತ್ತಿಲಿಂದೆ. ನಾನು ಅದಕ್ಕೆ ನಮ್ಮ ಅತ್ತಿಗೆ ಥ್ಯಾಂಕ್ ಯು ಹೇಳ್ತೀನಿ, ಬಾಳ ಜೀವ ಮಾಡ್ತಾರೆ, ಬಾಳ ಕೇರ್ ಮಾಡ್ತಾರೆ, ಬಾಳ ಏನೇನೋ ಮಾಡ್ತಿರ್ತಾರೆ ತಲೆ ಕೆಡಿಸ್ಕೊಂಬಂದು. ಸೊ ನೀವ್ ಅದಕ್ ಕಲೀರಿ. ನಿಮ್ಗೊಂದ್ ಮಾತು ಹೇಳ್ತೀನಿ ನೋಡ್ರಿ, ನೀವೇನಾದ್ರೂ ಲೈಫ್ ನಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಇದ್ರ ತಲೆ ಕೆಡ್ಸ್ಕೊಂಬಂದ್ ಮೊದ್ಲು ಬಿಟ್ ಹಾಕ್ರಿ, ಮಾತುಗಳ ಮನ್ಸಿಗೆ ಹಚ್ಕೊಂಡ್ ಬಿಟ್ ಹಾಕ್ರಿ. ಅವ್ರು ಏನೋ ಒಂದ್ ಅಂತಿರೋ ಅದಕ್ಕೆ ತಲೆಯಾಗಿ ಇಟ್ಕೊಂಡು ಅದ್ರದೇ ಟೆನ್ಷನ್ ಮಾಡ್ಕೊಂಡು ಅದ್ರ ಬಗ್ಗೆನೆ ತಲೆ ಕೆಡ್ಸ್ಕೊಂಡ್ರಿ ಅಂದ್ರ ಅದು ಅಷ್ಟು ಫೇಸ್ ಮಾಡೋಷ್ಟು ಆಯುಷ್ಯ ನಮ್ಗ ಅದನ್ ತಿಳ್ಕೊಬೇಡ್ರಿ. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಮೊನ್ನೆ ಜಗನ್ನಾಥ್ ಸರ್ ಅವರೆಲ್ಲ ಬಂದ್ರು, ಊಟ ಮಾಡ್ ಬರೋಸ್ ತನಕ ನಮ್ದು ಏನೇನೋ ಸಮಸ್ಯೆ ಆಗೋಯ್ತು. ಮ್ಯಾಲ ಗೊತ್ತಿಲ್ಲ ಮುಂದಿನ ಹೆಜ್ಜೆ ಏನಂತ ಗೊತ್ತಿಲ್ಲ ನೋಡ್ರಿ. ಪ್ರೆಸೆಂಟ್ ದೊಳಗ್ ಬದುಕೋದ್ ಕಲೀರಿ, ರೇಖಿ ಕಲಿಸ್ತದ ಪ್ರೆಸೆಂಟ್ ನಾಗೇ ಇರಿ ಅಂತ, ರೇಖಿ ತತ್ವಗಳು ಹೇಳ್ತದ ಪ್ರೆಸೆಂಟ್ ನೊಳಗೆ ಇರ್ರಿ, ರೇಖಿಯ ಶಕ್ತಿ ಹೇಳುತ್ತೆ ಇವತ್ತಿಗೆ ಬದುಕ್ನಿ, ಇವತ್ತಿಗೆ ಮಾತ್ರ ನೀ ಸಿಟ್ ಮಾಡ್ಬೇಡ, ಇವತ್ತಿಗೆ ಮಾತ್ರ ಏನು ತೊಂದರೆ ಮಾಡ್ಬೇಡ ಯಾರಿಗೂ, ಇವತ್ತಿಗೆ ಮಾತ್ರ ಒಳ್ಳೆ ಕೆಲಸ ಮಾಡು, ಇವತ್ತಿಗೆ ಮಾತ್ರ ನಿನ್ ಕರ್ತವ್ಯ ಮಾಡು, ಇವತ್ತಿಗೆ ಪ್ರೆಸೆಂಟ್ ಹೇಳುತ್ತೆ. ಸೊ ಆ ಪ್ರೆಸೆಂಟ್ ನೊಳಗ ನೀವ್ ಇರೋದ ಇದೆ ನೋಡ್ರಿ, ಅದು ರೇಖಿಯಿಂದ ಸಾಧ್ಯ ಇದೆ. ಹಾಗಾಗಿ ಕಾರ್ಡ್ ಕಟಿಂಗ್ ಇದೆ ನೋಡ್ರಿ, ಇದು ಬಹಳ ಅದ್ಭುತ ಇದೆ. ಎಸ್, ಅಂಡ್ ನೆಕ್ಸ್ಟ್ ಇದೆ ನೋಡ್ರಿ, ಇದು ಅಟ್ರಾಕ್ಟ್ ಹೀಲಿಂಗ್ ಅಂತಿದೆ. ಇದು ಗಲತ್ ತಿಳ್ಕೊಬೇಡ್ರಿ, ಫಸ್ಟ್ ಹೇಳ್ತೀನಿ. ಅಟ್ರಾಕ್ಟ್ ಅಂದ್ರೆ ಯಾರಿಗೋ ಹಿಂಗ್ ಅಟ್ರಾಕ್ಟ್ ಮಾಡಿ ಹಿಂಗ್ ಏನೇನೋ ಮಾಡ್ತೀವಿ, ನೋ, ಅದು ಪಿಕ್ಚರ್ ಸ್ವಲ್ಪ ಗಲತ್ ಮಾಡ್ಯಾರ. ಅಟ್ರಾಕ್ಟ್ ಹೀಲಿಂಗ್ ಯಾವುದು ಅಂದ್ರ, ನಿಮ್ಗೆ ಏನಾದ್ರೂ ಒಂದು ಜಾಬ್ ಬೇಕಾಗಿದೆ ಅಥವಾ ಯಾವುದೋ ಒಂದು ಕೆಲಸ ಬೇಕಾಗಿದೆ. ಈಗ ಒಂದು DC ಆಫೀಸ್ ನಾಗ ನಿಮ್ದು ಕೆಲಸ ಇದೆ, ನಮ್ದು ಹಣಮಂತಪ್ಪ ಹಳ್ಳಿ ಸರ್ ಬಂದಾರೇನು ಇಲ್ಲ, ಅಣ್ಣಗ ಇದು ನಾನು ಕಲ್ಸ್ಕೊಟ್ಟಿದ. ಸೊ ನಿಮ್ದು ಯಾವುದೋ ಒಂದು ಪೆಂಡಿಂಗ್ ಫೈಲ್ ಇದೆ, ಅದು ಕೆಲಸ ಆಗ್ತಾ ಇಲ್ಲ. ನೀವು ದುಡ್ಡು ಕೊಡ್ಲಾಕ್ ರೆಡಿನೂ ಇದ್ರಿ, ಬಟ್ ಆಫೀಸ್ದವ್ರು ಫೈಲ್ ಕೈದಾಗ ತಗೊಳಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ಒಂದು ಹೀಲಿಂಗ್ ಪ್ರೊಸೆಸ್ ಇದೆ ರೇಖಿ. ನೀವು ಏನ್ ಮಾಡೋದಿಲ್ಲ, ಒಂದ್ 7 ದಿವಸ ನಿಮ್ ಮನೆಯಲ್ಲಿ ಕೂಡ್ಬೇಕು, ಅದು ಸಂಪೂರ್ಣ ಫೀಲಿಂಗ್ ಜೊತೆಗೆ ಕನೆಕ್ಟ್ ಆಗ್ಬೇಕು, ಅಫರ್ಮೇಶನ್ಸ್ ಇರ್ತಾವ, ಗ್ರಾಟಿಟ್ಯೂಡ್ ಮಾಡ್ಬೇಕು. ಮಾಡಿ 8ನೇ ದಿನ ನೀವು ಫೈಲ್ ತಗೊಂಡೋಗ್ರಿ, ಆ ಆಫೀಸರ್ ನಿಮಗ್ ನೋಡಿಲ್ಲ ಅಂದ್ರು ಸಮೇತ ಬೆಲ್ ಮಾಡಿ ಕರೀತಾನೆ ಒಳಗ್ ಬರ್ರಿ ಅಂತ. ಅವಾಗಿಂದ ಅವಾಗ ಸಿಗ್ನೇಚರ್, ಅವಾಗಿಂದ ಅವಾಗ. ಇವತ್ತಿಗೂ ಒಂದು ಕೆಲಸ ನಂದು ಉಳ್ದಿಲ್ಲ, ಇವತ್ತಿಗೂ ಎಲ್ಲಾ ಆಫೀಸಿಗೆ ಓಡಾಡಕ್ಕೆ ನಾನು ಒಬ್ಬಕಿನೇ, ನಮ್ ಮನೆಯವ್ರು ಹೋಗೋದಿಲ್ಲ, ನೀನೇ ಹೋಗ್ಬಾ. ಅವ್ರಿಗೆ ಗೊತ್ತಿದೆ ನಾ ಹೋದ್ರೆ ಕೆಲಸ ಆಗಲ್ಲ, ಅಕ್ಕಿ ಹೋದ್ರೆ ಆಗ್ತದೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಇದೇ ಟೆಕ್ನಿಕ್ ಮಾಡಿ, ನಾನು ಮೊದ್ಲಿನ ಮೊದ್ಲೇ ಎಲ್ಲ ರೆಡಿ ಮಾಡ್ಕೊಂಡೇ ಹೋಗಿರ್ತೀನಿ, ಮೊದ್ಲಿನ ಮೊದ್ಲೇ ಎಲ್ಲ ಎನರ್ಜಿ ಕನೆಕ್ಟ್ ಮಾಡಿ ಹೋಗಿರ್ತೀನಿ. ನಾನು ಹೋಗೋ ತನಕ ಎಲ್ಲಾರು ಫ್ರೀ ಇರ್ತಾರೆ ಆಫೀಸರ್ಗಳು, ಪೂರ್ತಿ ಬಾಗಿಲೆಲ್ಲ ತೆರೆದಿರ್ತದ ನನ್ ಸಲುವಾಗಿ. ಹೋಗೋಣ, ಸೈನ್ ತಗೊಂಡ ಮನೆಗ್ ಬಂದೆ. ಎಲ್ಲಾರು ಆಫೀಸ್ನಾಗ ಅಂತಾರೆ ಹಿಂಗ್ ಹೆಂಗ್ ಕೆಲಸ ಆಯ್ತವ್ರಿ ಮೇಡಮ್ ನಿಮ್ದು, ಗೊತ್ತಿಲ್ಲ ಯೂನಿವರ್ಸ್ ಮಾಡುತ್ತೆ, ಇದೆಲ್ಲ ನನ್ ಕೈಯೊಳಗೆ ಏನು ಇಲ್ಲ. ಸೊ ಅಂತಹ ಶಕ್ತಿ ಇದೆ ನೋಡ್ರಿ, ಅದು ನಿಮ್ ಒಳಗೆ ಕ್ರಿಯೇಟ್ ಮಾಡ. ಬಟ್ ಇಲ್ಲಿ ಒಂದೇನು ಅಂದ್ರೆ ನಿಸ್ವಾರ್ಥ ಇರ್ಬೇಕು ನೋಡಿ. ಇಲ್ಲಿ ನಂದೇ ಆಗ್ಲಿ ಅಂತಿಲ್ಲ, ಎಲ್ಲಾರ್ದು ಆಗ್ಲಿ. ನಿಮ್ ಗೊತ್ತಾ, ನಾ ಬೇರೆಯವ್ರ ಫೈಲ್ ಎಲ್ಲ ತಗೊಂಡ್ ಓಡಾಡ್ತೀನಿ, ಬೇರೆಯವ್ರದು ನಂದು ಏನೋ ಕೆಲಸ ಆಗ್ಯದ ನೋಡ್ರಿ, ಅವ್ರಿಗೆ ಗೊತ್ತಾಗಿರ್ತದೆ ಹೂಗಾರ್ ಮೇಡಮ್ ಅವ್ರದ್ದು ಈ ರೀತಿ DC ಆಫೀಸ್ ನಾಗ ಕೆಲಸ ಆಗ್ಯದ. ಅವ್ರು ಹೇಳಿದ್ರು, ತರ್ರಿ ನಾ ತಗೊಂಡ್ ಹೋಗ್ತೀನಿ, ನಾನು BO ಆಫೀಸಿಗೆ ಹೋಗ್ತಾ ಹೋಗ್ತಾನೆ DC ಆಫೀಸ್ಗೆ, ಅವ್ರು ಸೈನ್ ತಗೊಂಡು ಮನೆಗೆ ಬಂದು ಕೊಡ್ತೀನಿ.
ನಿಸ್ವಾರ್ಥ ಇರ್ಲಿ, ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರ ಹೆಲ್ಪ್ ಮಾಡುತ್ತೆ. ನೋಡ್ರಿ, ನಮ್ಗೆ ದೇವ್ರು ಯಾಕೆ ಇಷ್ಟು ಹೆಚ್ಚಿಗೆ ಶಕ್ತಿ ಕೊಟ್ಟನಂದ್ರ ಅದ ಇನ್ನೊಬ್ರಿಗೆ ಹಂಚೋದಕ್ಕೆ. ಜಗತ್ತಿನಲ್ಲಿ ನಮ್ಮ ಹತ್ರ ಯಾವುದು ಹೆಚ್ಚಿದೆ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಇನ್ನೊಬ್ರಿಗೆ ಹಂಚೋದಕ್ಕೆ ಇದೆ. ದುಡ್ಡು ಹೆಚ್ಚಿವೆ ಅಂದ್ರೆ ಇನ್ನೊಬ್ರಿಗೆ ಹಂಚೋದಕ್ಕಿದೆ. ಹೆಲ್ತ್ ಬಾಳ್ ಚೆನ್ನಾಗಿದೆ ಅಂದ್ರೆ ಇನ್ನೊಬ್ರಿಗೆ ಹೆಲ್ತ್ ಕೊಡ್ರಿ ಅಂತಿದೆ. ನನ್ನ ಜ್ಞಾನ ಜಾಸ್ತಿ ಇದೆ ಅಂದ್ರೆ ಇನ್ನೊಬ್ರಿಗೆ ಜ್ಞಾನ ಕೊಡ್ರಿ ಅಂತಿದೆ. ಪ್ರತಿಯೊಂದು ಏನು ನನ್ನ ಹತ್ರ ಹೆಚ್ಚಾಗಿದೆ ನೋಡ್ರಿ, ಅದು ಇನ್ನೊಬ್ರಿಗೆ ಕೊಡೋದಕ್ಕೆ ಇದೆ, ಅದು ನನ್ ಸಲುವಾಗಿಲ್ಲ. ಇದನ್ನ ಮಾತ್ರ ನೀವು ತಲೆಗಿಟ್ಕೋ. ಸೊ ಹಾಗಾಗಿ ನಿಮ್ಮನ್ನ ನೀವು ಅಪ್ಡೇಟ್ ಮಾಡೋದು ಮತ್ತೆ ಅಪ್ಗ್ರೇಡ್ ಮಾಡೋದಿದೆ ನೋಡ್ರಿ, ಅದು ಇಲ್ಲಿ ಸಾಧ್ಯ ಇದೆ. ಸೊ ಹಾಗಾಗಿ ಇದಕ್ಕೆ ಅಟ್ರಾಕ್ಟ್ ಹೀಲಿಂಗ್ ಅಂತಾರೆ. ನನ್ನ ಕೆಲಸ ಆಗ್ತಾವ್ ಅಷ್ಟೇ, ಇದಕ್ ಬಿಟ್ಟು ಬೇರೆ ಬೇರೆ ಏನು ಕಲ್ಪನೆ ದಯವಿಟ್ಟು ಮಾಡ್ಕೋಬೇಡ್ರಿ. ಎಸ್. ಸೊ ಇನ್ನು ಒಂದು ನೋಡ್ರಿ, ನೆಗೆಟಿವ್ ಎನರ್ಜಿ ರಿಮೂವ್ ಹೀಲಿಂಗ್ ಅಂತ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಸುಮ್ಮನೆ ಒಂದು ವಾಕ್ಯದಲ್ಲಿ ಹೇಳ್ತೀನಿ. ನಿಮ್ಮ ಮನೆಗೆ ಯಾರೋ ಒಬ್ರು ನೆಗೆಟಿವ್ ಮೈಂಡೆಡ್ ಬಂದಿರ್ತಾರೆ, ನಿಮ್ಗೆ ಗೊತ್ತಿರ್ತದ ಅವ್ರು ನೆಗೆಟಿವ್ ಅಂತ. ಗೊತ್ತದಲ್ಲ, ಒಳ್ಳೆಯವ್ರು ಬಂದ್ರು ಫೀಲಿಂಗ್ ಗೊತ್ತಾಗ್ತಾವ, ಕೆಟ್ಟವ್ರು ಬಂದ್ರು ಗೊತ್ತಾಗ್ತಾವ, ಬಟ್ ಹೊರಗೆ ಹಾಕ್ಲಿಕ್ಕೆ ಯಾರಿಗ್ರ ಬರ್ತದೇನೋ? ನೋ ಆಪ್ಷನ್, ಯಾರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾವು ನೆಗೆಟಿವ್ ಎನರ್ಜಿ ಏನಿರುತ್ತೆ ನೋಡ್ರಿ, ವ್ಯಕ್ತಿಗೆ ಹೊರಗೆ ಹಾಕೋದಿಲ್ಲ, ನಾವು ಆ ಎನರ್ಜಿಯನ್ನ ಹೊರಗೆ ಹಾಕ್ಬೋದು. ಅದು ರೇಖಿ 3 ಮತ್ತು 4 ಅಲ್ಲಿ ಸಾಧ್ಯ ಇದೆ. ಎಸ್. ಅದಾದ್ಮೇಲೆ ದೃಷ್ಟಿ ಹೀಲಿಂಗ್ ಅಂತ, ಇದು ನಿಮ್ಗೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿದೆ. ನಮ್ಗೆ, ನಮ್ಮ ಮಕ್ಕಳಿಗೆ, ಮನೆಗೆ, ನಮ್ಗೂ. ಈಗ ನಾನು ಮೇಕಪ್ ಆಗಿ ನೋಡ್ರಿ, ವಾಪಸ್ ಬಂದ್ಮೇಲೆ ಆಗ್ತದೆ, ನನಗೂ ಆಗ್ತದೆ, ಇಲ್ಲ ಅಂತಿಲ್ಲ. ನನ್ಗಂತೂ ಜಾಸ್ತಿ ಆಗುತ್ತೆ, ನಾನು ಸುಮ್ಮನೆ ಇರ್ತೀನಿ, ಒಂದ್ ಜಾಗಕ್ಕೆ ಇರಲ್ಲ, ಎಲ್ಲರಿಗೂ ಓಡಾಡ್ ಓಡಾಡ್ ಮಾತಾಡಿ ಬರ್ತೀನಿ. ಆಗ್ಲಾರ್ದವ್ರು ಪೈಲ್ ಬಲ್ ಮತ್ ಪೈಲ ಹೋಗ್ತೀನಿ, ನಾ ಹೆಂಗ್ ಕಾಣತೀನಿ ಅಂತ ತೋರ್ಸಲ್ಲ. ಹಿಂಗಿದ್ದೀನಿ ನಾನು, ವಿಚಿತ್ರ ಇದ್ದೀನಿ. ಬಟ್ ಅದು ದೃಷ್ಟಿ ಆಗಿರುತ್ತೆ ನೋಡ್ರಿ, ಮನೆಗ್ ಬಂದ್ಮೇಲೆ ಗೊತ್ತಾಗ್ತದೆ ಗಡಬಡ ಆಗಿದೆ, ಎನರ್ಜಿ ಏನು. ಅವಾಗಿಂದ ಅವಾಗ ಬಂದ್ಮೇಲೆ ನಾನು ಇದು ಮಾಡ್ಕೋತೀನಿ. ಸೊ ಇದು ರೇಖಿ 3-4 ಅಲ್ಲಿ ಬರುತ್ತೆ. ಅದಾದ್ಮೇಲೆ ನಮ್ಮ ಮನೆ, ಕಾರು, ನಮ್ಮ ವಸ್ತುಗಳಿವೆ ನೋಡ್ರಿ, ಆ ಮಟೀರಿಯಲ್ಗಳಿಗೂ ಸಮೇತ ಇಲ್ಲಿ ಹೀಲಿಂಗ್ ಮಾಡ್ಬೋದು. ಸಿಂಬಲ್ಸ್ ಅನ್ನ ಕೊಟ್ಟು ನಾವು ಹೀಲಿಂಗ್ ಅನ್ನ ಮಾಡ್ಬೋದು. ಅದಾದ್ಮೇಲೆ ವೆದರ್ ಹೀಲಿಂಗ್. ವೆದರ್ ಹೀಲಿಂಗ್ ಅಂದ್ರ ಕೆಲವ್ರಿಗೆ ಬೇಸಿಗೆ ಆಗೋದಿಲ್ಲ, ಕೆಲವ್ರಿಗೆ ಚಳಿಗಾಲ ಆಗೋದಿಲ್ಲ, ಕೆಲವ್ರಿಗೆ ಮಳೆಗಾಲ ಆಗೋದಿಲ್ಲ. ಹಂಗಂತ ಅವ್ ಕಾಲ ಬಿಟ್ಟಾಕ್ಲಕ್ ಬರ್ತದೇನೋ? ಆಪ್ಷನ್ ಅದೇನು ಯಾರ್ ಬಲ್ರ? ಈಗ ಯಾರ್ ಬಲ್ರ ಶಕ್ತಿ ಇದ್ರೆ ಹೇಳೋಳೆ ಬ್ಯಾಸ್ಗಿ ತೆಗ್ದು ಮಳೆಗಾಲ ಮಾಡ್ರೋಳೆ? ನೋ, ಆಗೋದಿಲ್ಲ. ಸೊ ಇಲ್ಲಿ ಏನ್ ಮಾಡೋದಂದ್ರೆ ಆ ವೆದರ್ ಜೊತೆಗೆ ನನ್ನ ಶರೀರವನ್ನ ಕನೆಕ್ಟ್ ಮಾಡ್ಬೋದು ರೇಖಿಯ ಜೊತೆಗೆ. ಆ ವೆದರ್ ನನ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ ನಂತರ ಅಂತಃಕರಣ ಹೀಲಿಂಗ್ ಅಂತ ಬರುತ್ತೆ. ಇದು ಸ್ವಲ್ಪ ಟಫ್ ಇದೆ, ಆಮೇಲೆ ಕ್ಲಾಸ್ ಬಂದಲ್ಲಿ ಹೇಳ್ತೀನಿ. ಎಸ್. ನಮ್ಮ ಸಿಂಬಾಲ್ಸ್ ಗಳನ್ನ ಹೀಲಿಂಗ್ ಮಾಡೋದು. ಸಿಂಬಾಲ್ ಗಳನ್ನ ಬಾರ್ 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 ಯೂಸ್ ಮಾಡಿದ್ಮೇಲೆ ಅದರಲ್ಲೂ ಸಮೇತ ಏನಾಗುತ್ತೆ ಅಂದ್ರೆ ಎನರ್ಜಿ ಒಂದೊಂದ್ ಸಲ ಕಡಿಮೆ ಆಗಿರುತ್ತೆ, ಅದನ್ನು ಹೀಲಿಂಗ್ ಮಾಡ್ಬೋದು. ಇನ್ನು ಒಂದು ನಿಮ್ಗೆ ಅನೌನ್ಸ್ಮೆಂಟ್ ಹೇಳ್ತೀನಿ. ರೇಣುಕಾ ಮ್ಯಾಮ್ ಇದ್ದಾರೆ ನಮ್ದು, ರೇಣುಕಾ ಪಿ. ಎಸ್. ಸೊ ನಮ್ಮಲ್ಲಿ, ಹಾ ಇದ್ದೀರಿ. ಎಸ್. ಸೊ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದ್ರ, ಕ್ರಿಸ್ಟಲ್ಸ್ ಬಗ್ಗೆ ಕೇಳಿದ್ರಲ್ಲ, ಕ್ರಿಸ್ಟಲ್ಸ್ ಎಲ್ಲಾರು ಕೇಳಿದ್ರಿ. ಸೊ ರೇಖಿಯೊಳಗ ರೇಖಿ ಮಾಸ್ಟರ್ಸ್ ಏನ್ ಮಾಡ್ತಾರ ಅಂದ್ರೆ ಕ್ರಿಸ್ಟಲ್ ಗಳನ್ನ ಯೂಸ್ ಮಾಡ್ತಾರ. ಮತ್ತೆ ಈ ರೀತಿ ಬ್ರೇಸ್ಲೆಟ್ ಗಳು ಇರ್ತಾವ ನೋಡ್ರಿ, 7 ಚಕ್ರಾಸ್ದು ಅವೆಲ್ಲ. ಈಗ ಏನಾಗ್ತಾ ಇದೆ ಅಂದ್ರ, ನಮ್ದು ಫ್ಲಿಪ್ಕಾರ್ಟ್, ಅಮೆಜಾನ್ ದಾಗೆಲ್ಲ ಡುಪ್ಲಿಕೇಟ್ ಮಾರಾಟ ಮಾಡ್ತಾ ಇದ್ದಾರ. ಗೊತ್ತದಲ್ಲ ನಿಮ್ಗೆ, ಏನೋ ಚಂದದನ್ನ ತಗೊಂಡಿರ್ತೀವಿ ಬಟ್ ಅದ್ರಲ್ಲಿ ಏನು ಹೀಲಿಂಗ್ ಆಗೋದಿಲ್ಲ. ನಮ್ಮ ಇಲ್ಲಿ ರೇಣುಕಾ ಮ್ಯಾಮ್ ಇದಾರ ನೋಡ್ರಿ, ಅದನ್ನ ಅವ್ರು ಮಾಡ್ತಾ ಇದ್ದಾರೆ, ಒಂದ್ ಸೋಷಿಯಲ್ ವರ್ಕ್ ಅಂತ. ಅವ್ರು ಕೇಳಿದ್ರು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು. ನಾನಂದ, ನನ್ನ ಹತ್ರ ರೇಖಿ ಮಾಸ್ಟರ್ ಜಾಸ್ತಿ ಇದಾರೆ, ಅವ್ರು ಕ್ರಿಸ್ಟಲ್ಸ್ ಗಳು ತಗೋಬೇಕಂತಾರ, ಬ್ರೇಸ್ಲೆಟ್ ತಗೋಬೇಕಂತಾರ, ಯಾವುದೋ ಒಂದ್ ಬೇಕಾಗಿರುವಂತ ತಗೋಬೇಕಂತಾರ, ಬಟ್ ಅವ್ರಿಗೆಲ್ಲ ಡುಪ್ಲಿಕೇಟ್ ಸಿಗ್ತಾ ಇದೆ. ಸೊ ಆ ಒಂದು ಸೇವೆಯನ್ನ ನೀವು ಮಾಡ್ರಿ ಅಂದಾಗ ಅವ್ರು ಎಸ್ ಅಂದಾರ. ಹಾಗಾಗಿ ನಿಮ್ಗೆ ಕ್ರಿಸ್ಟಲ್ಸ್ ಬಗ್ಗೆದಾಗ, ಈವೇನ್ ಬ್ರೇಸ್ಲೆಟ್ ಇವೆ ನೋಡ್ರಿ, ಇದು 7 ಚಕ್ರಾಸ್, ಅದೆಲ್ಲಾನು ನಿಮ್ಗೆ ಒಂದ್ ದಿನ ಕ್ಲಾಸ್ ಮಾಡ್ತಾರೆ ರೇಣುಕಾ ಮ್ಯಾಮ್. ನೀವು ಬೇಕಂದ್ರೆ ಅವ್ರ ಹತ್ರ ನೀವು ಖರೀದಿ ಮಾಡ್ಬೋದು, ಇಲ್ಲ ಬ್ಯಾಡ್ ಅಂದಾಗ ಜ್ಞಾನ ಆದ್ರೂ ತಗೋಬಹುದು. ಅವ್ರು ಹೇಳ್ತಾರೆ ಯಾವ್ದಕ್ಕೆ ಯಾವ್ದು ಯೂಸ್ ಮಾಡ್ಬೇಕು. ನಿಮಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇವೆ, ಅದರಲ್ಲಿ ನಿಮ್ಗೆ ಹೊರಗ್ ಬರ್ಬೇಕಾಗಿದೆ, ಅದು ಹೀಲಿಂಗ್ ಬೇಕಾಗಿದೆ ಅಂದ್ರೆ ಯಾವ ಕಲರ್ ಅನ್ನ ಯೂಸ್ ಮಾಡ್ಬೇಕು. ನಿಮ್ ಸಂಬಂಧಗಳನ್ನ ಸರಿಪಡಿಸ್ಕೊಳ್ಳೋದಿದೆ, ಯಾವ್ದು ಇದು ಮಾಡ್ಬೇಕು. ಆಜ್ಞಾಚಕ್ರ ಆಕ್ಟಿವ್ ಮಾಡ್ಬೇಕಾಗಿದೆ, ಅದಕ್ಕೆ ಯಾವ್ದನ್ನ ಮಾಡ್ಬೇಕು, ಇದೆಲ್ಲಾನು ಸಮೇತ. ಮತ್ತೆ ಇದು ಫಸ್ಟ್ ಟೈಮ್ ಇದನ್ನ ಆಡ್ ಮಾಡ್ತಾ ಇರೋದು, ಮನಿ ರೇಖಿ ಮತ್ತೆ ಕ್ರಿಸ್ಟಲ್ಸ್ ಬಗ್ಗೆದಾಗ ಆಡ್ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್. ಹಿಂದೆ ನಾವು ಮಾಡ್ಲಿಲ್ಲ. ಹಿಂದೆ ಯಾಕೆ ಮಾಡ್ಲಿಲ್ಲ ಅಂದ್ರೆ, ಹಿಂದೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಈಗ ಅನಿಸ್ತಾ ಇದೆ ಏನೋ ಒಂದಿಷ್ಟು ಚೂರಿನ ಎಕ್ಸ್ಟ್ರಾ ಕೊಡ್ಬೇಕು. ಒಂದ್ಸಲ ಒಂದ್ ಕೋರ್ಸಿನಾಗ ಬಂದ್ರು ಭಂಡಾರ ತುಂಬಿಕೊಂಡು ಹೋಗ್ಬೇಕು ಅಂತಿದೆ ನಮ್ಮ ಮನಸ್ಸು. ನೀವು ಎಲ್ಲಾ ರೀತಿಲಿ ಫಿಟ್ ಆಗಿ ಹೋಗ್ಬೇಕು ನೋಡ್ರಿ. ಯುದ್ಧ ಭೂಮಿಗೆ ಹೋಗ್ಬೇಕಂದ್ರೆ ಎಲ್ಲಾ ಅಸ್ತ್ರ ಶಸ್ತ್ರ ಬೇಕಲ್ಲ ನಿಮ್ಗ. ಜೀವನ ಅನ್ನುವಂಥದ್ ಯಾವ ಯುದ್ಧಕ್ಕಿಂತ ಕಡಿಮೆ ಇಲ್ಲ, ನೆನ್ಪಿಟ್ಕೋರಿ. ಹಾಗಾಗಿ ಆ ಸಿಂಬಲ್ಸ್ ಗಳನ್ನ ಯಾವ ರೀತಿ ಹೀಲ್ ಮಾಡ್ಬೇಕು. ಅದಾದ್ಮೇಲೆ ಇದು ಗುರು ಕೃಪಾ ಹೀಲಿಂಗ್ ಅಂತ, ಗುರು ಧ್ಯಾನ ಅಂತ ಬರುತ್ತೆ. ಅಂದ್ರೆ ನಾವು ಆರಾಧಿಸುವಂತ ಅಥವಾ ನಾವು ನಂಬಿರುವಂತ ಗುರುವಿನ ಜೊತೆಗೆ ನಮ್ಮ ಎನರ್ಜಿಯನ್ನ ಯಾವ ರೀತಿ ಕನೆಕ್ಟ್ ಮಾಡ್ಬೇಕು ಅನ್ನುವಂಥದ್ದು ಈ ಸೆಷನ್ ನಲ್ಲಿ ಬರುತ್ತೆ. ಅದಾದ್ಮೇಲೆ ಹೌಸ್ ಕ್ಲೆನ್ಸಿಂಗ್ ಅಂತ ಬರುತ್ತೆ. ನಮ್ಮ ಮನೆಯಲ್ಲಿರುವಂತ ನೆಗೆಟಿವ್ ವಾತಾವರಣವನ್ನ ಅದು ಯಾವ ರೀತಿ ತೆಗೆದುಹಾಕ್ಬೇಕು. ನೆಗೆಟಿವ್ ಜನರನ್ನ ತೆಗೆಯೋದಕ್ಕಾಗೋದಿಲ್ಲ, ಬಟ್ ನೆಗೆಟಿವ್ ಎನರ್ಜಿಯನ್ನ ತೆಗೆಯೋದಕ್ಕೆ ಇಲ್ಲಿ ಸಾಧ್ಯ ಇದೆ. ಹೌಸ್ ಅನ್ನ, ನಮ್ಮ ಮನೆಯನ್ನ ಯಾವ ರೀತಿ ನಾವು ಕ್ಲೀನ್ ಮಾಡ್ಬೋದು ಅಂತ.
ಅದಾದ್ಮೇಲೆ ಮಕ್ಕಳ ಹೀಲಿಂಗ್ ಬರುತ್ತೆ. ಮಕ್ಕಳಿಗೆ ಯಾವ ರೀತಿ ಹೀಲಿಂಗ್ ಮಾಡ್ಬೇಕು ನಮ್ಮ ಮಕ್ಕಳಿಗೆ, ಎಸ್. ಅದಾದ್ಮೇಲೆ ಸ್ಟಡಿ ಹೀಲಿಂಗ್ ಅಂತ ಹೇಳಿ, ಇಲ್ಲಿ ಮಕ್ಕಳ ಹೀಲಿಂಗ್ ದೊಳಗ ಮಕ್ಕಳಿಗೆ ಆರಾಮ್ ತಪ್ಪಿದೆ ಅಂತ ತಿಳ್ಕೊರ್. ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ನಮ್ಮನ್ನೇ ಅರ್ಚನಾ ಅವ್ರ ಮಗನಿಗೆ ಆರಾಮ್ ಇರ್ಲಿಲ್ಲ, ನಾವು ಹೀಲಿಂಗ್ ಮಾಡಿದೀವಿ, ರಿಸಲ್ಟ್ ಬರುತ್ತೆ. ನಿಮ್ ಗೊತ್ತಾ, ಇನ್ನೂ ಒಂದು ಹೇಳ್ತೀನಿ ನೋಡ್ರಿ, ರೇಖಿ ನೋಡ್ರಿ, ಇದು ಒಂಥರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದ್ದಂಗ. ಆಯುರ್ವೇದಿಕ್ ಗೊತ್ತಾ, ನಿಧಾನಕ್ಕೆ ಇರುತ್ತೆ ಬಟ್ ಪರ್ಫೆಕ್ಟ್ ಆಗಿ ಮಾಡುತ್ತೆ. ರೇಖಿದು ಸಮೇತ ಹಂಗೆ 11 ದಿವಸ ಹೀಲಿಂಗ್ ಮಾಡೋದು, 21 ಡೇಸ್ ಹೀಲಿಂಗ್ ಮಾಡೋದು. ಎಲುಬುಗಳಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇದ್ರು 40 ಡೇಸ್ ಕಂಪಲ್ಸರಿ ಮಾಡೋದಿರುತ್ತೆ. ನಿಮ್ ಗೊತ್ತಾ, ನಮ್ದೇನಾದ್ರು ಕಾಲಿನೊಳಗೆ ಎಲುಬು ತಿರುಗಿದೆ ಅಥವಾ ಎಲುಬ್ ಮುರಿದಿದೆ ಅಂದ್ರ 40 ದಿನದ ನಂತರ ಅದು ಜೋಡಿಸಿರುತ್ತೆ. ನನಗಾಗಿದ್ದು ಇದೆ, ಅದು ಒಂದು ನನಗೆ ಹೇಳೋದು ನೆನಪಿಲ್ಲ, ಬಟ್ ನನ್ನ ಕಾಲಿಗೆ ಹತ್ತಿದ್ಮೇಲೆ ಅದು 40 ಡೇಸ್ ನಂತರ ನನ್ಗೆ ಆರಾಮಾಗಿದೆ. ಸೊ ಇದೆಲ್ಲ ರೇಖಿಯಿಂದ ಸಾಧ್ಯ ಇದೆ. ಬಟ್ ರೇಖಿ ಕೇಳು, ನಿನ್ಗೆ ವಿಶ್ವಾಸ ಬೇಕು. ವಿಶ್ವಾಸ ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ ನೋಡು. ನೋಡ್ರಿ, ವಿಶ್ವಾಸ ಇಲ್ಲದೇನೆ ನಮ್ಮ ಮನೆಗೆ ನೆಂಟರು ಬರೋದಿಲ್ಲ. ಅಂದ್ಮೇಲೆ ರೇಖಿ ಹೆಂಗ್ ಬರ್ತಾಳೆ ಹೇಳ್ರಿ? ರೇಖಿಗೆ ಏನ್ ಬೇಕಾಗ್ಯದ? ನೀವು ವಿಶ್ವಾಸ ಮಾಡಿಲ್ಲ ಅಂದ್ರೆ ನಿಮ್ ಮೇಲೆ ಪ್ರೆಷರ್ ಮಾಡ್ಲಕ್ಕ ಬರಲ್ಲ, ಎನರ್ಜಿ ಅಲ್ಲೇ ಅಲ್ಲೇ ತಡೆದ್ ಬಿಡುತ್ತೆ. ಹಾಗಾಗಿ ಇಂತಹ ಶಕ್ತಿ ಇದೆ ನೋಡ್ರಿ, ಅದು ದಯವಿಟ್ಟು ನೀವೆಲ್ಲರೂ ಬಳಸ್ಕೋರಿ ಅಂತ ಹೇಳ್ತೀನಿ. ಅದಾದ ನಂತರ ಸ್ಟಡಿ ಹೀಲಿಂಗ್. ನಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಇಲ್ಲ ಅಂತ ಹೇಳಿ ಕೇಳಿದ್ರಲ್ಲ, ಮಕ್ಕಳು ಪಾಪ ಓದು 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 ಓದ್ತಾವ್, ನೆನಪೇ ಇರೋದಿಲ್ಲ. ಸೊ ಮಕ್ಕಳಿಗೆ ಹೀಲಿಂಗ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಆಗಿ ನೀವು ಕಲಿಸ್ರಿ, ಅಥವಾ ನೀವೇ ಒಂದು 5 ನಿಮಿಷ ಅವ್ಕೆ ಹೀಲಿಂಗ್ ಮಾಡಿ ಕೂಡ್ಸ್ರಿ ನೀವು, ಅದ್ ತಂತಾನೆ ಓದ್ತಾವ್ ಮಕ್ಕಳು, ತಂತಾನೆ ಸ್ಟಡಿ ಜೊತೆಗೆ ಕನೆಕ್ಟ್ ಆಗ್ತಾವ್. ಸೊ ಹಾಗಾಗಿ ಇದು ರೇಖಿಯಿಂದ ಸಾಧ್ಯ ಇದೆ. ಎಸ್. ಅದಾದ್ಮೇಲೆ ನಮ್ಮ ಏಕಾಗ್ರತೆಯ ಸಲುವಾಗಿ ಹೀಲಿಂಗ್ ಅಂದ್ರೆ ಅಗ್ನಾ ಚಕ್ರದ ಜೊತೆಗೆ ಕನೆಕ್ಟ್ ಆಗೋದು ಇರುತ್ತೆ. ಎಸ್. ಸೊ ಇಷ್ಟು ಎಲ್ಲ ಹೀಲಿಂಗ್ ಗಳಿವೆ ನೋಡ್ರಿ. ಇವೆಲ್ಲ ಯಾವಾಗ ಕಲಿಸ್ತೀರಿ ಅಂತ, 1 ಮಂತ್ ಕೋರ್ಸ್ ಇದೆ ಇದು. ಎಷ್ಟಿದೆ? 1 ಮಂತ್ ಕೋರ್ಸ್ ಇದೆ ಪೂರ್ತಿ. ಹೆಚ್ಚು ಕಮ್ಮಿ ನಂಗೆ 1 ಮಂತ್ಕಿಂತ ಜಾಸ್ತಿ ಬೇಕು. ಯಾವಾಗ್ಲೂ 3-4 ಯಾವಾಗ್ಲೂ 1 ಮಂತ್ ಅಲ್ಲೇ ನಾನು ಮುಗಿಸ್ಲಿಕ್ಕೆ ಆಗ್ಲೇ ಇಲ್ಲ ಬಹಳ. ಮತ್ತೆ ರೇಖಿ 1-2 ದಲ್ಲಿ ಒಂದೇ ಮೆಡಿಟೇಷನ್ ಇತ್ತು, ಸ್ವಲ್ಪ ಬೋರಿಂಗ್ ಆಗ್ಬೋದು, ಒಂದೇ ದಿನ ಅದು ಒಂದೇ ಮಾಡಿ. ಬಟ್ ಇಲ್ಲಿ ಪ್ರತಿ ದಿನನೂ ಬೇರೆ ಮೆಡಿಟೇಷನ್ ಇರುತ್ತೆ, ಪ್ರತಿ ದಿನನೂ 2 ದಿನಕ್ಕೆ 3 ದಿನಕ್ಕೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ನಿಮ್ಗೆ ಹೇಳ್ತೀನಿ, ರೇಖಿ 3-4 ಇದೆ ನೋಡ್ರಿ, ಅದು ಅದು ಅದ್ಭುತ ಇದೆ. ರೇಖಿ 3-4 ಮುಗಿಯೋ ತನಕ ನನಗೆ ಬಹಳ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ತಾವ್. ಡೈಲಿ ಡೈಲಿ ಹೊಸದ್ 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 ಹೊಸ ಟಾಪಿಕ್ ಗಳು ಬರ್ತಿರ್ತಾವ. ಸೊ ಹಾಗಾಗಿ ಇದು ನಿಮಗ್ ಬಂದಿರುವಂತ ಅವಕಾಶ ಇದೆ. ಸೊ ಇಲ್ಲಿ ಯಾರು ಯಾರಿಗೆ ಇಂಟ್ರೆಸ್ಟ್ ಇದೆ, ಎಸ್ ರೇಖಿ 3-4 ನಾನು ಮಾಡ್ಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆ, ಅವರು ನನ್ಗೆ ಎಸ್ ಅಂತ ಟೈಪ್ ಮಾಡಿ ಮೊದಲು.